ಜಗ್ಗೇಶ್ ಅವರು ಅದ್ಭುತ ಕಲಾವಿದ, ಅದ್ಭುತ ಕಲಾವಿದ ನಾನು ಹೇಳ್ತೀನಿ. ಇವತ್ತಿನ ಮಾರ್ಕೆಟಲ್ಲಿ ಯಾರಿದ್ದಾರೆ ಎಲ್ರಿಗೂ ಟಾಪಲ್ ಕೊಡ್ತೀನಿ. ಒಂದ್ ಸಿನಿಮಾ ಒಂದ್ಸತಿನ ನೋಡೋಕ್ಕಾಗಲ್ಲ ಅನ್ನೋ ಕಾಲದಲ್ಲಿ ಒಂದೇ ಸಿನಿಮಾನ ಪದೇ ಪದೇ ನೋಡಿಸೋನು ಡೈರೆಕ್ಟರ್ ಅಂತ ನಾನು ತಲೆಕೊಳ್ತೀನಿ. ನಾನು ಪುನೀತ್ ಅಲ್ಲೇ ರಾಜ್ಕುಮಾರ್ ಅವ್ರು ನೋಡ್ಬಿಟ್ಟೆ. ನಿನ್ನ ಅಮ್ಮ ಅಕ್ಕ ಎಲ್ಲರೂ ಬರ್ತಾರೆ, ಫ್ಯಾಮಿಲಿ ಎಲ್ಲ ಬರುತ್ತೆ. ಅದೇ ಫ್ಯಾಮಿಲಿ ಫಿಲಮ್ ಅನ್ನ ಕರೆಯೋದು. ಕಾಫಿ ಕುಡಿಬೋದು, ಸಿನಿಮಾಗಳಲ್ಲಿ ಕಾಫಿ ಮಾಡಬಾರ್ದು. ರಂಗನಾಯಕ ಯಾಕೆ ನೋಡ್ಬೇಕು ಅಂತ ಕೇಳಿ. ಒಂದು ನಗಕ್ಕೆ. ಹಲೋ ಸರ್, ವೆಲ್ಕಮ್ ಟು ದ ಹಿಂದೂ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನಗೆ ಈ ಇಂಟರ್ವ್ಯೂ ಒಂದು ಒಂದು ಪಿಕ್ಚರ್ ತೋರಿಸಿ ಶುರು ಮಾಡ್ತೀನಿ, ಒಂದು ಫೋಟೋ ತೋರಿಸ್ತೀನಿ. ನಾವಿರೋದು ಸೋಷಿಯಲ್ ಮೀಡಿಯಾ ಇರೋದಲ್ಲಿ, ನಿಮಗೂ ಗೊತ್ತು ಎಲ್ಲರೂ ಸೋಷಿಯಲ್ ಮೀಡಿಯಾ ಎಲ್ಲ ಇದ್ದಾರೆ. ಮೊನ್ನೆ ನೋಡಿದೆ ಈ ಫೋಟೋ, ನಿಮಗೆ ತೋರಿಸ್ಲೇಬೇಕು ಅನಿಸ್ತು. ನೋಡಿ, ಅಂದ್ರೆ ಒಂದು ಚಿಕ್ಕ ಹುಡುಗ ಆಗಿ ಮಠ ನೋಡ್ತಾ ಇದ್ದಾನೆ, ಸ್ಟೂಡೆಂಟ್ ಆಗಿ. ಅವನೊಂದು ಅಡಲ್ಟ್ ಸ್ಟೇಜಿಗೆ ಬಂದ್ಮೇಲೂ ಮಠ ನೋಡ್ತಾನೆ ಇದ್ದಾನೆ ಈಗಲೂ. ಇನ್ನೊಂದು ಒಂದು ಪರ್ಸನಲ್ ಇನ್ಸಿಡೆಂಟ್ ಇದೆ. ನಾನು ನನ್ನ ಸ್ನೇಹಿತ ಟ್ರೈನಲ್ಲಿ ಹೋಗ್ತಾ ಇದ್ವಿ, 7 hours ಜರ್ನಿ ಇದು. ಅವನು ಬೋರ್ ಆಗಬಾರ್ದು ಅಂದ್ಬಿಟ್ಟು 2 ಸಿನಿಮಾ ಡೌನ್ಲೋಡ್ ಮಾಡಿದ್ದೆ, ಒಂದು ಮಠ, ಒಂದು ಎದ್ದೇಳು ಮಂಜು. ಸೊ ಥ್ರೂಔಟ್ ದ ಜರ್ನಿ ಸಿನಿಮಾ ನೋಡ್ಕೊಂಡು ಬಂದಿದ್ದಾನೆ. ಅಂಡ್ ಅವನು ಎಲ್ಲೂ ಮಲಗಲಿಲ್ಲ. ಲೈಕ್ ಯೂಶ್ವಲಿ ನಾವೇನಾದ್ರು ಬುಕ್ ಓದ್ತಾ ಇರ್ತೀವಿ, ಸಿನಿಮಾ ನೋಡ್ತಾ ಇದೀವಿ, ಮಲಗ್ಬಿಡ್ತೀವಿ. ಪ್ರಶ್ನೆ ಏನಂದ್ರೆ, ಗುರುಪ್ರಸಾದ್ ಫಿಲ್ಮ್ಸು ಈ ಟೈಮ್ಲೆಸ್ ಕ್ವಾಲಿಟಿ ಹೆಂಗ್ ಬಂತು? ಅಂದ್ರೆ ಯಾವಾಗ ಬೇಕಾದ್ರೂ ನೋಡ್ಬೋದು, ಯಾರು ಬೇಕಾದ್ರೂ ನೋಡ್ಬೋದು, ಆ ಕ್ವಾಲಿಟಿ ಹೇಗ್ ಬಂತು ಅಂತ. ಒಂದು ಒಬ್ಬ ಒಂದು ಸಿನಿಮಾ ಮಾಡಿರ್ತಾನೆ ಅಂದ್ರೆ 2006 ಹಿಂದಿನ ದಿನ ಕತೆ ಹೇಳ್ತಿರೋದು. ಅಣ್ಣ ಅವ್ರು ಹೋದ್ಮೇಲೆ ಲಾಂಗು ಮಚ್ಚು ಶುರು ಆಗೋಯ್ತು. ಲಾಂಗು ಮಚ್ಚು ಅವ್ರು ಒಂದ್ಸತಿ ನೋಡಕ್ಕೂ ಆಗಲ್ಲ, ಒಂದ್ಸತಿ ನೋಡ್ಬೋದು, ಓಮ್ ಎಲ್ಲ ನೋಡ್ಬೋದು, ದುನಿಯಾ ನೋಡ್ಬೋದು. ಬಟ್ ಹಾಗಂದ್ಬಿಟ್ಟು ಲಾಂಗು ಮಚ್ಚು ಇಟ್ಕೊಂಡು ನಾನು ಹೀರೋ, ನಾನು ಹೀರೋ ಹೊಡಿಯೋನ್ ಹೀರೋ ಅಲ್ಲ, ಜನನ್ನ ಕೂರಿಸ್ಕೊಳ್ಳೋನ್ ಹೀರೋ. ಒಂದ್ ಸಿನಿಮಾ ಒಂದ್ಸತಿನೇ ನೋಡಕ್ಕಾಗಲ್ಲ ಅನ್ನೋ ಕಾಲದಲ್ಲಿ ಒಂದೇ ಸಿನಿಮಾ ಪದೇ ಪದೇ ನೋಡಿಸೋನು ಡೈರೆಕ್ಟರ್ ಅಂತ ನಾನು ತಲೆಕೊತಿದ್ದು. ಸೊ ಮಠ ನಾನು 100 ಸತಿ ನೋಡಿದ್ದೀನಿ, ಇಂದೋರಿದ್ದಾರೆ, ಮಂಜುನಾಥ ನೋಡಿದ್ರು. ಇವತ್ತಿಗೂ ನನಗೆ ಬೇಕಿರೋದೆಲ್ಲ ಒಂದು ಮಿನಿಮಮ್ ಕ್ವಾಲಿಟಿ ಕೊಟ್ಬಿಟ್ಟು ನಂಗೆ ಬರೀಕ್ ಬಿಡ್ಬೇಕು 2 ತಿಂಗಳು ಅಥವಾ 1 ತಿಂಗಳು ರೂಮಲ್ಲಿ ಕೂಡಾಕಿದ್ರೆ ನನ್ನ ಮಠ ಮಂಜುನಾಥ ತಲೆ ಮೇಲೆ ಹೊಡೆಯುವಂತ ಕತೆಗಳು ಮಾಡಬಲ್ಲೆ. ಇಲ್ಲಿನ ಕಮರ್ಷಿಯಲ್ ವಲಯ ಹೇಗೆ ನಮ್ಮನ್ನ ಬಳಸ್ಕೊಳ್ಳುತ್ತೆ, ನಮ್ಮ ಮೋಸಗಳು ಮಾಡುತ್ತೆ, ಹಾಗಾಗಿ ಮುಂದಿನ ಚಿತ್ರಗಳು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿರಬಹುದು. ಬಟ್ ರಂಗನಾಯಕ ನೋಡಿ ತೋರಿಸ್ತೀನಿ. ರಂಗನಾಯಕ ಸಮೃದ್ಧ ಹೊಟ್ಟೆ ತಗೊಂಡು ಕುತ್ಕೊಂಡು ವರ್ಕ್ ಮಾಡಿ ಡೈಲಾಗ್ ಟು ಡೈಲಾಗ್ ಅಂದ್ರೆ ಆಡಿಯನ್ಸ್ ನ ಮುಂದಕ್ಕೆ ಯಾವುದೇ ಸಿನಿಮಾ ಮೂಕಿಯ ನಂತರ ಟಾಕಿಯಲ್ಲಿ ಟಾಕಿ ಅಂದ್ರೆ ಡೈಲಾಗ್ಸೇ ಮುಂದೆ ಕರ್ಕೊಂಡು ಹೋಗೋದು ಕಥೆನ. ಟ್ವಿಸ್ಟ್ ಕೊಡೋದು ಡೈಲಾಗ್ಸ್ ಮೋಸ್ಟ್ ಆಫ್ ದ ಟೈಮ್, ರೈಟ್? ಆ ಡೈಲಾಗ್ಸ್ ನ ನಾವು ಎಷ್ಟು ಚೆನ್ನಾಗಿ ಬರೀಬೇಕು ಅಂದ್ರೆ ಒಂದು ಡೈಲಾಗು ಪದೇ 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 ಬಳಕೆ ಆಗಬೇಕು. ಯಾವ್ದೋ ಸಂದರ್ಭ ಬಂದಾಗ ನೀವೀಗ ನನ್ನ ಹೆಂಡತಿ ಇವತ್ತು ನಾನು ಏನೋ ಕೆಲಸ ಕೊಟ್ಟೆ, ಈಗ ಡಮ್ಮಿ ಇದುವರೆ ಬರ್ತೀನಿ, ಎಲ್ಲೋ ಹೋಗೋಣ ಅಂದರು, ಶಾಪಿಂಗ್ ಏನಾದರೂ, ನಾನು ಆಮೇಲೆ ಆಮೇಲೆ ಬರ್ತೀನಿ ಅಂದರೆ, ಏ ಬನ್ನಿ ಇವತ್ತಲ್ಲಿ ಡಿಸ್ಕೌಂಟ್ ಹಾಕಿದ್ದಾರೆ ಅಂತ. ಇದೆಯಲ್ಲ, ಇಟ್ ಹ್ಯಾಸ್ ಎ ಕಾಮಿಡಿ ಸೆನ್ಸ್. ಅದು ಒಂದು ಮೆಸೇಜ್ ಕನ್ವೇ ಮಾಡುತ್ತೆ, ಏನು ಹೇಳಬೇಕು ಅಂತಿದ್ದಾರೋ ಅದನ್ನ ಜಸ್ಟ್ ಸೌಂಡ್ ಅಲ್ಲೇ ಅದನ್ನ ಇವೆಲ್ಲ ಮಾಡಿಸ್ಬೋದು. ನಾನು ಹೀರೋ, ನಾನು ನಾನು ಹಿಂಗೆ ಇರೋದು, ಅವೆಲ್ಲ ವರ್ಕ್ ಆಗಲ್ಲ. ಈಗ ನೋಡುಗ ಸಾಮಾನ್ಯ ಪ್ರೇಕ್ಷಕ ಅವನು ಏನೋ ಜೀವನ ಮಾಡ್ತಿರ್ತಾನೆ, ಕೆಲಸಗಳು, ಕಷ್ಟಗಳು, ಅವನದೇ ಟ್ರಾವೆಲ್ಲು, ಒದ್ದಾಟ, ಕಿರಿಕಿರಿ ಏನೋ ಇರುತ್ತೆ. ಅವನ್ ಹಗುರ ಮಾಡ್ಬೇಕು ನಾವು, ಅದಕ್ಕಿರೋ ದಾರಿ ನಗಿಸ್ಬಿಡ್ಬೇಕು. ನಾವು ವರ್ಚುವಲ್ ಆಗಿ ದೂರ ಕೂತ್ಕೊಂಡು ನೀವು ಚಿಕ್ಕ ವಯಸ್ಸಲ್ಲೇ ನೋಡಿದೆ ಮಠ ಅಂತ ಅಂದ್ರೆ, ಅಂದ್ರೆ ನಾನು 10 ವರ್ಷಕ್ಕೆ ನೋಡಿದೆ, 15 ವರ್ಷಕ್ಕೆ ನೋಡಿದೆ ಅಂತಂದ್ರೆ, ಅವತ್ತು ನಾನು ಇಲ್ಲಿ ಕೂತ್ಕೊಂಡು ಇಲ್ಲಿಂದ ಕಚ್ಚಿಗಳಿಗೆ ಕೊಟ್ಟಿದ್ದೀನಿ, ವರ್ಚುವಲ್ ಕಚ್ಚಿಗಳಿ ಅಂತ ಕರಿತೀನಿ. ಅದನ್ನ ಅದು ಕೊಡೋ ಶಕ್ತಿ ರೈಟರ್ಗೆ ಇದಿರುತ್ತೆ. ಪ್ರತಿಯೊಂದು ಸಿನಿಮಾಗೂ ಹಾಗೆ ಬರಿಬೇಕಾಗುತ್ತೆ. ನಾವು ಆ ಎಚ್ಚರಿಕೆಯಲ್ಲಿ ಹುಡುಗರು ಬರೆದಾಗ ನಾನು ಅಪ್ಪು ಸರ್ಗೆ ಹೇಳಿದೆ, ಸರ್ ಇದು ತಮಿಳ್ ಸ್ಟೈಲ್ ಬೇಡ ಸರ್, ತಮಿಳ್ ರಿಮೇಕ್ ನಾಡೋಡಿಗಳು, ನಾಡೋಡಿಗಳು ಸರ್, ಆ ಥರ ಬೇಡ. ನಾನು ಇದಕ್ಕೆ ಪ್ರತಿಯೊಂದು ಲೈನ್ ಆಟ ಆಡ್ಕೊಡ್ತೀನಿ. ಅದನ್ನು ಆ ಡೈರೆಕ್ಟ್ರು ಅಂತ ಮಾದೇಶ್ ಅಂತ ಡೈರೆಕ್ಟರ್ ಅವ್ರು ಅಲ್ಲಿದೆ ಇರಲಿ ಅಲ್ಲಿದೆ ಇರಲಿ, ಇಲ್ಲ ಸರ್ ಇದೊಂಚೂರು ವಿಶೇಷವಾಗಿ ಮಾಡೋಣ. ಬಟ್ ಒಂದಾಗತ್ತೆ, ಯೋಗಿಗೆ ಜಾಸ್ತಿ ಸ್ಕೋರ್ ಸಿಕ್ಬಿಡುತ್ತೆ, ಯೋಗಿಗೆ ಜಾಸ್ತಿ ಪಂಚ್ಗಳು ಕೊಡ್ಬೋದು ಕೂಡ. ಆ ಡೈಲಾಗ್ಸ್ ಹೇಳ್ತಾರೆ ಯೋಗಿ ಅವ್ರದ್ದು. ಹೇಳು, ಅಪ್ಪುಗೆ ತುಂಬಾ ಡಿಸಿಪ್ಲಿನ್ ಇದ್ದಿದ್ದು, ಅವ್ರಿಗೆ ಬರೇಕಾಗಲ್ಲ, ಅವ್ರದೇ ಬೇರೆ ಕಲ್ತಿದ್ದು ಅಂತ. ಇಲ್ಲ ಇಲ್ಲ, ನೀವು ಮಜಾ ಕೊಡಿ ಅಂತ ಬಿಟ್ಬಿಟ್ರು, ನಂಗೆ ಫುಲ್ ಫ್ರೀಡಮ್ ಕೊಟ್ರು. ನನಗೆ ಅದು ಖುಷಿಯಾಗಿ ಆಮೇಲೆ ಆಯ್ತು ಸರ್ ಅಂದ್ಬಿಟ್ಟು ಅವ್ರ ಜೊತೆ ಅವರು ಹೋಗೋವರೆಗೂ ಇದ್ದ ಜೊತೆಲಿ ಬರಿತಾನೆ ಇದೆ. ಅವ್ರ ಮನೆ ಗ್ರೂಪ್ ಪ್ರೇಷನ್ ನಾನೇ ಬರ್ತಿದ್ದು. ಅವ್ರಿಗೆ ಉದಯಶಂಕರ್ ಹೋದ್ಮೇಲೆ ನೀವು ಹಂಗೆ ಸಿಕ್ಕ್ರಿ ಅನ್ನೋ ದೊಡ್ಡ ಮಾತುಗಳು ಹೇಳಿದ್ದಾರೆ. ಬರವಣಿಗೆ ಒಬ್ಬ ಆಡಿಯನ್ಸ್ ಸಿನಿಮಾನ ಪದೇ ಪದೇ ನೋಡೋ ಹಾಗೆ ಮಾಡ್ಬೋದು. ಸರ್, ಈಗ ಒಂದು ಸ್ಕ್ರಿಪ್ಟ್ ಅಂತ ತಗೊಂಡ್ರೆ ಅದು ಪೂರ್ತಿ ಆಗೋದು ಒಂದ್ ಸೆಗ್ಮೆಂಟ್. ಬಟ್ ನೀವು ಇದನ್ನ ಕೇಳಿರ್ತಿಲ್ಲ, ಯುರೇಕಾ ಮೊಮೆಂಟ್ ಅಂತ ನಂಗೆ ಒಂದು ಥಾಟ್ ಸಿಕ್ತು ಅಂತ, ಅದರಿಂದ ಶುರು ಆಗುತ್ತೆ ಸಿನಿಮಾ. ಸೊ ನನಗೆ, ನಾನು 4 ಸಿನಿಮಾ ಹೆಸರು ಹೇಳ್ತೀನಿ ನಿಮ್ಗೆ, ಆ ಯುರೇಕಾ ಮೊಮೆಂಟ್ ನಿಮ್ಗೆ ಎಲ್ಲಿ ಬಂತು ಅಂತ. ಸ್ಟಾರ್ಟಿಂಗ್ ವಿತ್ ಮಠ, ಇದು ನಾನು ಮಾಡ್ತೀನಿ ಅಂತ ನಿಮ್ಗೆ ಅನ್ಸಿದ್ ಯಾವಾಗ? ಬೆಳಗ್ಗೆ 4 ಗಂಟೆಗೆ ನಾನು ನನ್ನ ಚಿಕ್ಕಪ್ಪ ಸುಂದರ್ ಅಂತ ಅವರೆಲ್ಲ ತೀರ್ಕೊಂಡಿದ್ದಾರೆ, ಅವರು ಮಡ್ರಾಸ್ ಹೋಗ್ತಾ ಇದ್ವು, ನನ್ನ ನಗ್ಸು ಅಂದ್ರು.
ಅವ್ರು ಟ್ರೈ ಮಾಡ್ತಿದ್ರು 4 ಗಂಟೆಗೆ, ಬೆಳಗ್ಗೆ 3 ಗಂಟೆಗೆ ನಾನು ಪಿಕ್ ಮಾಡಿದ್ದೆ ಅವರು, ನಾ ರೆಡಿಯಾಗಿ ಹೋಗಿ ಕೂತ್ಕೊಂಡೆ, ಅವ್ರು ಟ್ರೈ ಮಾಡ್ತಾರೆ, ನಾನು ಪಕ್ಕದಲ್ಲಿ ಕೂತ್ಕೊಂಡೆ ನಗ್ಸು ಅಂತ. ನನಗೆ ಏನೋ ಒಂದು ಥಾಟ್ ಇದೆ ಹೇಳ್ತೀನಿ ಅಂತ. ಏನು ಅಂತಂದ್ರು, ನಮ್ಮ ಕಾಲೇಜ್ ಟೈಮಲ್ಲಿ ನನ್ನ ಜೊತೆ ಓದ್ತಿದ್ದ ಹುಡುಗಿ ಸೀನಿಯರ್ಗೆ ಮದುವೆ ಆಗುತ್ತೆ, ಅಲ್ಲೊಬ್ಬ ಸ್ವಾಮಿ ಬಂದಿರ್ತಾನೆ, ಓಕೆ ನನ್ನ ಫ್ರೆಂಡ್ ಬಂದಿರ್ತಾರೆ, ಅವ್ರು ಆ ಸ್ವಾಮಿ ನೋಡು, ಆ ಸ್ವಾಮಿ ನೋಡು ಅಂತ ತೋರಿಸ್ತಾರೆ ನನಗೆ. ನಾನು ನೋಡ್ತೀನಿ, ನೋಡಿದ್ಮೇಲೆ ನೋಡು, ಅವ್ನು ನನ್ನ ಕ್ಲಾಸ್ಮೇಟು, ನಾನು ಎಸ್ ಎಲ್ ಸಿ ಫೇಲ್ ಆದ ಅವ್ನು ಕೆಲಸ ಸಿಕ್ಬಿಡ್ತು, ನಾನು ಎಸ್ ಎಲ್ ಸಿ ಪಾಸ್ ಆದರೆ ಈಗ ಇಂಜಿನಿಯರಿಂಗ್ ಓದಿಸ್ತಿದ್ದಾರೆ ಅಂತ ಅಂದರು. ನಕ್ರಾ ಹೀಗಂದ್ರೆ ಈ ಚೆನ್ನಾಗಿದೆಯಲ್ಲ ಇದು ಅಂತ. ನಾ ಅವಾಗ ವಿಶ್ಲೇಷಣೆ ಶುರುವಾಯಿತು. ಈ ಕಾವ್ಯ ಬಣ್ಣದ ಬಗ್ಗೆ ನಂಗೆ ಭಾರಿ ಕೋಪ ಇದೆ, ಯಾಕಂದ್ರೆ ನಮ್ಮನೇಲಿ ತುಂಬಾ ಸ್ವಾಮಿಗಳು ನಾಟಕ ಆಡೋರು ನೋಡಿದ್ದೆ. ನಮ್ಮ ಬ್ರಾಹ್ಮಣ ಕುಟುಂಬದಲ್ಲಿ ಮನೆಗೆ ಬರೋರು ಪಾದ ಪೂಜೆ ಏನಾದ್ರು ಆಗ್ತದೆ, ಅವತ್ತಿಗೆ 500 ರೂಪಾಯಿ ಸರ್, 500 ರೂಪಾಯಿ ಇದ್ರೆ ಅಂದ್ರೆ 52 ವರ್ಷ ನಂಗೆ ಅಂದ್ರೆ ನಾನು ಒಂದು 12 ವರ್ಷ 40 ವರ್ಷದ ಹಿಂದೆ ಹೋಗಿ ಪಾದ ಪೂಜೆ ಮಾಡುವಾಗ ನಮ್ಮ ಅಪ್ಪ 500 ರೂಪಾಯಿ ಕೊಡೋರು, ನನಗೆ ಹೊಟ್ಟೆ ಉರಿಯೋದು, 500 ರೂಪಾಯಿ ಒಂದು ತಿಂಗಳಿಗೆ ದಿನಸಿ ನಮಗೆ. ಅದು ನಿಮ್ ಸೀನಲ್ಲಿ ಒಂದ್ ಬರುತ್ತೆ, ಅವರು ತಿಥಿ ಇದನ್ ಮಾಡ್ಬೇಕಾದ್ರೆ ಮಂತ್ರ ಮಿಸ್ ಆಗುತ್ತೆ ಅಂತ ಹೇಳಿದಾಗ, ಅದ್ ಮಿಸ್ ಆದ್ರೆ 500 ರೂಪಾಯಿ ಕಮ್ಮಿ ಕೊಡಲ್ವಲ್ಲ ಅವರು. ನಮ್ಮ ತಂದೆ ಮತ್ತು ಅವ್ರ ಗುರುಗಳ ಪಾತ್ರ ಅದು. ಓ, ನಾನು ನೋಡಿದ ಪಾತ್ರಗಳನ್ನ ಇದು ವಾವ್ ಮೊಮೆಂಟ್. ಇದು ಅವ್ರು ಹಿಂಗೆ ತಿರುಗಿಬಿಟ್ಟು, ಏ ಕಾವಿ ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗೆಲ್ಲ ಸಿನಿಮಾ ನೋಡೋರು ಕನ್ನಡ ಸಿನಿಮಾ. ಅವರು ಜನರಲ್ ಮ್ಯಾನೇಜರ್ ಆಫ್ ಟಾಟಾಸ್, ತುಂಬಾ ದೊಡ್ಡ ಹುದ್ದೆಯಲ್ಲಿದ್ದವರು, ತುಂಬಾ ಬುದ್ಧಿವಂತ. ಅವರು ಏ ಸಖತ್ತಾಗಿದೆ ಇದು ಅಂತ, ಅಲ್ಲ ಕಾವಿನ ಹೇಗೆ ತಗೋಬಹುದು ಜನ ಅಂತ, ಅದನ್ನ ತೋರಿಸೋ ರೀತಿ ಇದೆ ಅಂತ. ಅವ್ರು ಜನರಲ್ ಮ್ಯಾನೇಜರ್ ಆಗಿದ್ರು, ಅವ್ರು MBA ಗ್ರಾಜುಯೇಟ್ ಆಗಿದ್ರು, ಆಮೇಲೆ ಕುತ್ಕೊಂಡು ಚರ್ಚೆ ಮಾಡ್ತಾ ಹೋದ್ವು. ನಾವು ಮಡ್ರಾಸ್ ತಲುಪೋ ಅಷ್ಟೊತ್ತಿಗೆ 9:30 ಆಗಿತ್ತು, ತಿಂಡಿ ಟೈಮ್ಗೆ ಹೋಗೋ ಅಷ್ಟೊತ್ತಿಗೆ ಕಥೆಯ ಒಂದು ರೂಪುರೇಷೆ ಕಾವಿ ಅಂದ್ರೆ ಒಂದು ಲೈನ್ ಫಿಕ್ಸ್ ಆಯ್ತು. ಕಾವಿ ಅನ್ನೋದು ತುಂಬಾ ಭಾರವಾದ ಬಣ್ಣ ಅಂತ, ಎಲ್ಲ ಬಣ್ಣನು ಒಂದೇ, ಎಲ್ಲ ಪಿಂಕೋ ಗಿಂಕೋ ಬ್ಲ್ಯಾಕು ಬ್ಲೂ ಎಲ್ಲ, ಆದ್ರೆ ಕಾವಿ ಜಾಸ್ತಿ ಭಾರ ಇರುತ್ತೆ, ಅದಕ್ಕೊಂದು ತೂಕ ಇರುತ್ತೆ. ಅದನ್ನ ನಾವು ಹಿಂದೂಗಳಾಗಿ ತುಂಬಾ ಹುಷಾರಾಗಿ ನಿರ್ವಹಿಸ್ಬೇಕಾಗತ್ತೆ. ಕಾವಿ ಹಾಕೊಂಡು ಪೋಕ್ಸೋ ಆಯ್ತು ಮೊನ್ನೆ, ಮೃಗಾಶ್ರೀ, ನಾನು ಮೃಗಾಶ್ರೀ ಅಂತ ಕರೆದೆ ಅದನ್ನ, ನಿತ್ಯಾನಂದನ್ ಕತೆ ನೋಡಿದ್ರಿ, ಆಮೇಲೆ ಒಬ್ಬ ಸ್ವಾಮಿ ಕುಡದೆ ಸತ್ತೋದ. ಬಟ್ ಅದರಲ್ಲೂ ನೀವು ಪಾಸಿಟಿವ್ ಕೂಡ ತೋರಿಸ್ತೀರಾ, ಸಿದ್ಧಗಂಗಾ ಅವ್ರದ್ದು ವ್ಯಾಲ್ಯೂ ಅಂತ ತೋರಿಸ್ತೀರಾ. ಖಂಡಿತವಾಗಿ, ಅವರು ವಿದ್ಯಾದಾನ ಎಲ್ಲ ದಾನಗಳಿಗೆ ಫೇಮಸ್. 114 ವರ್ಷ ಇದ್ರು ಸ್ವಾಮಿ, ನಾವು ಇಲ್ಲಿ 50-60ಕ್ಕೇನೆ ದಾಟ್ ನಡೀತಾ ಇರ್ತೀವಿ, 114 ವರ್ಷ ಬದುಕಿದ್ರು ಸ್ವಾಮಿ. ಇನ್ನು ಇದಕ್ಕಿಂತ ಇನ್ನೇನ್ ಬೇಕು ಆತನ ಇದು. ನನ್ನ ಆತನ ಬಗ್ಗೆ ಅತೀವ ಗೌರವ, ಆತನ ಬಗ್ಗೆ ಮಿಕ್ಕವ್ರ ಬಗ್ಗೆ ಗೊತ್ತು, ಅವ್ರ ಕಥೆಗಳಿದೆ. ಮಠ ಹೇಳಿದ್ರಿ ತುಂಬಾ ಚೆನ್ನಾಗಿತ್ತು. ಎದ್ದೇಳು ಮಂಜುನಾಥ ನಿಮ್ಗೆ ಯಾವಾಗ ಆ ಯುರೇಕಾ ಮೂಮೆಂಟ್ ಬಂದಿತ್ತು? ಅದು ಪ್ರೆಸ್ ಕ್ಲಬಲ್ಲಿ ಎಣ್ಣೆ ಹೊಡಿ ಹೋಗೋಣ. ಹೌದು, ನಮ್ಮ ನಿರ್ಮಾಪಕರು ಅವರು ಸಿನಿಮಾ ಮಾಡೋದು ಅಂತ ಡಿಸೈಡ್ ಆಗಿತ್ತು, ಜಗ್ಗೇಶ್ ಅವ್ರಿಗೆ ಅಂತ ಡಿಸೈಡ್ ಆಗಿತ್ತು. ಅವ್ರ ಪ್ರೊಫೆಷನ್ ಏನು ಅಂತ ನನ್ನ ಕೇಳ್ತಾರೆ, ನಾನು ಎಣ್ಣೆ ಹೊಡಿತಾ ಇದ್ದೆ. ನಾನು ಸರ್ ಪ್ರೊಫೆಷನ್ ಅಂದ್ರೆ ಆತನೇ ಮೀಟಿಂಗ್ ಬಂದು ಕೂತಿದ್ವಿ ಸರ್, ಸಿನಿಮಾ ಮಾಡೋದು ಅಂತಾಗಿದೆ, ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಜಗ್ಗೇಶ್ ಅವ್ರಿಗೆ ಮಾಡ್ತೀವಿ ಅಂತ ಗೊತ್ತು, ಈ ಸಬ್ಜೆಕ್ಟ್ ಮಾಡ್ಬೇಕು ಅಂತ ತಲೆಯಲ್ಲಿ ಇತ್ತು. ಬಟ್ ಅವ್ರಿಗೆ ಅವರು ಅಲ್ಲ ಹುಡುಗರಿದ್ರು, ಅವ್ರ ಟೀಮ್ ಇತ್ತು, ಅವರು ಮೀಡಿಯಾದವರು, ಜರ್ನಲಿಸ್ಟ್ ಅವರು, ಸನತ್ ಕುಮಾರ್ ಅಂತ. ಹೌದು, ಅವರು ಅವ್ರ ಟೀಮ್ಗೆಲ್ಲ ಹೇಳ್ಬಿಟ್ಟು ಪ್ರೊಫೆಷನ್ ಲಿಸ್ಟ್, ಆಟೋ ಡ್ರೈವರ್, ಲಾಂಗು ಮಚ್ಚಿಡಿಯೋ ರೌಡಿ, ಈ ತರ ಏನೋ ಒಂದು ಶುದ್ಧ ಲಿಸ್ಟ್ ಕೊಟ್ರು. ಒಂದು 30-40 ಲಿಸ್ಟ್ ಆಗಿತ್ತು ಸರ್, ನೋಡಿದೆ ಇದ್ಯಾವುದು ಅಲ್ಲ ಸೋಂಬೇರಿ ಅಂತ. ದಟ್ ವಾಸ್ ದ ಇದು ಸೋಂಬೇರಿ. ಮತ್ತೆ ಹೆಂಗ್ ಕೊಡ್ತೀನಿ, ನಾ ಡೈಲಾಗ್ ಕೊಡ್ತೀನಿ, ಅಭಿನಯ ಕೊಡಿಸ್ತೀನಿ ಅಂತ. ಅಭಿನಯ ಅಂದ್ರೆ ಸೋಂಬೇರಿ ಅಭಿನಯ ಮಾಡೋದು ಕಷ್ಟ ಸರ್, ಆಕ್ಟಿವ್ ಆಗಿದ್ದಾಗ ನಮಗೆಲ್ಲ ಏನೇನೋ ನಾವೇನು ಮಾಡದೇ ಇರೋದು ತುಂಬಾ ಕಷ್ಟ, ತುಂಬಾ ಅದನ್ನ ಇಟ್ಕೊಂಡು ಆಟ ಆಡೋಣ ಇರಿ ಅಂತ. ಅಲ್ಲ ಬರೀಕಾಗತ್ತ ಅಂತ ಸರ್, ನನ್ನ ಬರವಣಿಗೆ ಇದೆ ಅಂದ್ಬಿಟ್ಟು ನನಗೆ ಕೆಲಸ ಕೊಟ್ಬಿಟ್ಟು ಅದಾಗತ್ತ ಇದಾಗತ್ತ ಕೇಳ್ಬಿಟ್ಟು ನಂಬರ್ ತೋರಿಸ್ತೀನಿ, ರೀಡಿಂಗ್ ಕೊಡ್ತೀನಿ. ನಮ್ಮಿದ್ರಲ್ಲೇ ರೀಡಿಂಗ್ ಕೊಟ್ಟೆ, ಜಗ್ಗೇಶ್ ಅವರು, ಯಜ್ಞಾ ಶೆಟ್ಟಿ ಎಲ್ಲ ಇದ್ರು. ರೀಡಿಂಗ್ ದಿನಾನೇ ವಿ ಮನೋಹರ್ ಇದ್ರು, ಅವ್ರು ಹೇಳಿದ್ರು ಈ ಫಿಲಮ್ ಹಿಟ್ ಅಂದ್ರು, ಯಾಕೆಂದ್ರೆ ಗೊತ್ತಾಗ್ಬಿಡುತ್ತೆ ಜಡ್ಜ್ಮೆಂಟ್. ಆಮೇಲೆ ನಮ್ದು ಎಷ್ಟು ಹಣ ಬಜೆಟ್, ಅವತ್ತಿನ ದಿನಕ್ಕೆ 68 ಲಕ್ಷದಲ್ಲೇನೋ ಮಾಡಿದ್ರು, 4 ಕೋಟಿ ತನಕ ಕವರ್ ಮಾಡಿದ್ರು. ಅದು ರಾಜ್ ಫಿಲಮ್ ಅಗೇನ್ಸ್ಟ್, ಕರೆಕ್ಟ್, ಪುನೀತ್ ಅವ್ರ ರಾಜ್ ಫಿಲಮ್. ಆ ಪ್ರೊಡ್ಯೂಸರ್ ನೋಡಿ ಎಷ್ಟು ಬ್ಯೂಟಿಫುಲ್. ಮಂಜುನಾಥದ ಎರಡು ಇನ್ಸಿಡೆಂಟ್ ಹೇಳಲ್ಲ, ಹೇಳಿ ಸರ್. ರಾಜ್ ಪ್ರೊಡ್ಯೂಸರ್ ನನಗೆ ಫೋನ್ ಮಾಡ್ತಾರೆ, ಸರಿ ಇವತ್ತು ಕ್ಯೂಲ್ ನಿಂತ್ಕೊಂಡು, ಭಾನುವಾರ ಏನೋ ಕ್ಯೂಲ್ ನಿಂತ್ಕೊಂಡು ಟಿಕೆಟ್ ತಗೊಂಡು ಸಿನಿಮಾ ನೋಡಿದೆ 2.5 ಗಂಟೆ, ನನಗೆ ರಾಜ್ ಫಿಲಮ್ಗೆ ಹಾಕಿದ 6 ಕೋಟಿ ಹೋಯ್ತು ಅನ್ನೋ ನೋವು ಮರ್ತೋಗಿತ್ತು ಸರ್. ಶ್ರೀನಿವಾಸ ಮೂರ್ತಿ ಸತ್ಯ, ಸುಳ್ಳೆಲ್ಲ ಹೇಳದೇ ಇಲ್ಲ. ಬೆಳಿಗ್ಗೆ ಎದ್ದು ಕಲೆಕ್ಷನ್ಸ್ ನೋಡ್ತಾ ಇದ್ದೀನಿ, ಎಲ್ಲ ಕಡೆ ಹೌಸ್ಫುಲ್ ಇದೆ. ಸೊ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ, ಒಂದು 2 ಅವರ್ಸ್ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ವಿಸಿಟ್ ಹೋಗೋಣ ಅಂತ ಅನ್ಕೊಂಡೆ. ನಾನು ಹಿಂತಿ ಎಲ್ಲ ರೆಡಿ ಆಗಿದ್ದೆ, ಎಲ್ಲ ನಾನು ಸಿನಿಮಾ ಹೋಗ್ತಾ ಇದ್ದೀನಿ, ನಮ್ಮ ಅಕ್ಕನ ಕರ್ಕೊಂಡು ಅಂತ. ಹೌದಾ, ಆ ಟಿಕೆಟ್ ಫುಲ್ ಆಗಿದೆಯಲ್ಲ ಅಂತ ಹೇಳ್ತಾಳ್ತಾಳೆ. ಅಲ್ಲ ಯಾವ ಥಿಯೇಟರ್? ಪ್ರಸನ್ನ ಅಂತ. ಪ್ರಸನ್ನ ಹೌಸ್ ಫುಲ್ ಹೋಗ್ತಾ ಇದೆ, ಬ್ಲಾಕ್ ಹೋಗ್ತಾ ಇದೆ. ಒಬ್ಬನೇ ನೋಡಿದ್ದು, ಅಲ್ಲೇ ನೋಡಿದ್ದು. ಅವತ್ತೇ ನೋಡಿದ? ಇಲ್ಲ. ಓಕೆ, ಆಯ್ತು. ನನಗೆ ಆಯ್ತು, ಹೋಗ್ಬಾಮ ಅಂದೆ. ನಾನು ಯಾರೋ ಟಿಕೆಟ್ ಅರೇಂಜ್ ಮಾಡಿಸ್ಲ, ನಮ್ಮ ಮ್ಯಾನೇಜರ್ ಇದ್ದ ಅಲ್ಲಿ, ಅವ್ನಿಗೆ ಹೇಳ್ಬಿಟ್ರೆ ರೆಪ್ರೆಸೆಂಟೇಟಿವ್ ಅಂತ, ಅವ್ನಿಗೆ ಹೇಳಿದ್ರೆ ಕೊಡ್ತಾನೆ ಒಂದು ಟಿಕೆಟ್ ಅಂತ. ಇಲ್ಲ ಎಲ್ಲ ಸಿಗುತ್ತೆ ಬಿಡು ಅಂತ. ಅವಳು ತುಂಬ ಹಾರಿಕೆಯಾಗಿ ಅಂದ್ಲು. ಅಲ್ಲ ಕಂಡೆ, ನೀವು ಹೋಗ್ತಾನೆ ಅರ್ಥ ಮಾಡ್ಕೋತಿಲ್ಲ ಅವಳು, ಆಯ್ತು ಮಾಡ್ತೀನಿ ಬಿಡು ಅಂದ್ಬಿಟ್ಬಿಟ್ಟೆ. ಹೋಗಿ 1/2 ಗಂಟೆಗೆ ಫೋನು, ಗುರು ಅಂತ, ಏನು ಅಂತ, ನಿಂಗೆ ಏನೋ ಹೇಳ್ಬೇಕು ನಾನು, ಹೇಳಮ್ಮ ಅಂತಂದೆ.
ಯಾಕೆ ಟಿಕೆಟ್ ಸಿಕ್ತಿಲ್ವಾ, ಬ್ಲ್ಯಾಕ್ ಅಲ್ಲಿ ಏನಾರು ಇದಾ ಅಂತ. ಇಲ್ಲ ಇಲ್ಲ, ಟಿಕೆಟ್ ಸಿಕ್ತು, ಟಿಕೆಟ್ ಸಿಕ್ತಾ ಅಂತ. ಇಲ್ಲ ಇಲ್ಲ, ಒಬ್ಬ ಬ್ಲ್ಯಾಕ್ ಮಾಡ್ತಾ ಇದ್ದ, 60 ರೂಪಾಯಿ ಟಿಕೆಟ್ 120ಕ್ಕೆ ಮಾಡ್ತಿದ್ದ. ಎರಡು ಟಿಕೆಟ್ ತಗೊಂಡೆ, ಅವನು ಕೇಳಿದ ಸಿನಿಮಾ ಚೆನ್ನಾಗಿದೆಯಾ ಅಂತ ಕೇಳಿದೆ. ಅದಕ್ಕೆ ಅವನು ನೋಡಿ ಮೇಡಮ್ ಒಳಗಡೆ ಕೂತ್ಕೊಂಡು ನೋಡಿ, ನಿಮ್ಗೆ ಇಷ್ಟ ಆಗಲಿಲ್ಲ ಹೊರಗಡೆ ಬನ್ನಿ, ಆದರೆ 2 ಪಟ್ಟು ವಾಪಸ್ ನಿಮ್ಗೆ ಕೊಡ್ತೀನಿ. ಇದು ನನಗೆ ನಾನು ಹೇಳಬೇಕಿತ್ತು ಅಂತ ನಾನು ಲವ್ ಮ್ಯಾರೇಜ್. ಅವಳು ತುಂಬ ಪ್ರೀತಿಯಿಂದ ಹೇಳಿದ್ರು. ಅದೊಂದು ಮಂಜುನಾಥ್ ಆಗಿ ಸಿಕ್ಕಂಥ ಇದು, ಅವೆಲ್ಲ ರೋಮಾಂಚನ ಕ್ಷಣಗಳು ಖಂಡಿತ ಅಪರೂಪದ ಕ್ಷಣ. ಆ್ಯಂಡ್ ಎರಡು ಸಿನಿಮಾ ಆಲ್ರೆಡಿ ಆಗಿತ್ತು, ಸೊ ಡೈರೆಕ್ಟ್ ಸ್ಪೆಷಲ್ ಒಂಥರ ಎಲ್ಲರೂ ಈ ವರ್ಡ್ ಯೂಸ್ ಮಾಡ್ತಾರಲ್ವ, ಹ್ಯಾಟ್ರಿಕ್ ಹ್ಯಾಟ್ರಿಕ್ ಅಂತ. ಸೊ ಅದು ಮಾಡೋದಕ್ಕೆ ನಿಮಗೆ ಹೆಂಗೆ ಹೊಳಿಬೇಕು? ಇಲ್ಲ, ನಾನು ಇದೇ ಹೆಂಡತಿಗೆ ನಾನು ಹೇಳಿದ್ದೆ, ನಾನು ಹ್ಯಾಟ್ರಿಕ್ ಮಾಡಲ್ಲ ಅಂತ. ಆಡಿಯನ್ಸ್ಗೆ ಅರ್ಥ ಈಗಲೇ ಪ್ರೂವ್ ಮಾಡ್ತೀನಿ, ಆಡಿಯನ್ಸ್ಗೆ ನನಗೆ ಹ್ಯಾಟ್ರಿಕ್ ಅಂತ ಬಂದರೆ ದುಡ್ಡು ಕಡೆ ಬಿದ್ದುಬಿಡ್ತೀನಿ. ಕರೆಕ್ಟ್. ಅವನು ಮುಂಡಾಯಿಸಿ, ಆ ಪ್ರೊಡ್ಯೂಸರ್ ಮುಂಡಾಯಿಸಿ, ಈ ಮುಂಡಾಯಿಸಿ, 20 ಕೋಟಿ ಮಾಡಿ, 20 ಕೋಟಿ ಮಾಡಿ, 100 ಕೋಟಿ ಮಾಡಿ, ಅವ್ರು ನೋಡಿದ್ರು ಒಡಿಯೋ ಫಿಲಮ್ ಮಾಡಿ, ಇದು ಈ ಥರದ್ದೇನೋ ಬರ್ತದೆ. ನಾನು ಹ್ಯಾಟ್ರಿಕ್ ಮಾಡಬಾರ್ದು. ಆಡಿಯನ್ಸ್ ಹೇಗೆ ಯೋಚನೆ ಮಾಡ್ತಾರೆ ಅವ್ರಿಗೆ ಅದನ್ನ ಜಡ್ಜ್ ಮಾಡ್ಬೇಕು. ನಾನು ನನಗೆ ಹ್ಯಾಟ್ರಿಕ್ ಬೇಕಿಲ್ಲ, ಹ್ಯಾಟ್ರಿಕ್ ನಾನು ರಂಗನಾಯ್ಕ ಮಾಡ್ತೀನಿ. ನಂಗೆ ಗೊತ್ತಿದೆ, ಇದು ಜನರನ್ನ ಅವರ ಥಿಂಕಿಂಗ್ ಕೆಪಾಸಿಟಿ. ಮಲಯಾಳಂ ಇಂಡಸ್ಟ್ರಿ ತರ ಇದೀವ ನಾವು, ಮಲಯಾಳಂ ಕಥೆಗಳು ಚೆನ್ನಾಗಿ ಹೋಗುತ್ತೆ, ಮಲಯಾಳಂ ಸ್ಟೈಲ್ ಫಿಲಂ ಕೊಡ್ತೀನಿ ಅಂತ ಕೊಟ್ಟಿದ್ದೆ ನಾನು. ನೀವು ಹ್ಯಾಟ್ರಿಕ್ ಮಾಡಲ್ಲ ಅಂತ ತುಂಬಾ ಹೇಳಿಸ್ತು, ಬಿಕಾಸ್ ಅದೊಂದು ಅನ್ನೆಸೆಸರಿ ಪ್ರೆಷರ್ ಇರುತ್ತೆ ಹೀರೋಗಿರ್ಲಿ ಡೈರೆಕ್ಟರ್ ಇರ್ಲಿ. ಹ್ಯಾಟ್ರಿಕ್ ಆ ಟೈಮಲ್ಲಿ ಏನಾಗಿತ್ತು ಹೇಳ್ತೀನಿ, ಡೈರೆಕ್ಟರ್ ಹೇಳುವಾಗ ನಾನು ಪುನೀತ್ ಜೊತೆ ಕೆಲಸ ಮಾಡ್ತಿದ್ದೆ. ಜಗ್ಗೇಶ್ ಅವ್ರು ಸಿಕ್ಕಿರ್ಲಿಲ್ಲ, ಕೋಟ್ಯಾಧಿಪತಿ ಜಗ್ಗೇಶ್ ಅವ್ರ ಜೊತೆ ಹ್ಯಾಟ್ರಿಕ್ ಮಾಡೋ ಅವಕಾಶ ಬಂದ್ರು. ನಾನು ಒಂದ್ ಸ್ವಲ್ಪ ಗ್ಯಾಪ್ ಕೊಡೋಣ, ಯಾಕೆಂದ್ರೆ ಮಠ ಮಂಜುನಾಥ ಹೆವಿನೆಸ್ ನೀವು ಅದಕ್ಕಿಂತ ಜಾಸ್ತಿ ನಗಿಸ್ಬೇಕು. ನಗಿಸ್ಬೇಕು ಅಂದ್ರೆ ನಾವು ಅರ್ಜೆಂಟ್ಗೆ ಅದು ವ್ಯವಹಾರಕ್ಕೆ ನಿಮ್ಗೆ ದುಡ್ಡು ಬರುತ್ತೆ ನಮಗೆ ಬರುತ್ತೆ ಅಂತ ಮಾಡಬಹುದು. ಆದ್ರೆ ಅವನ್ನ ಆನಂದಿಸಪಡಿಸೋಕೆ ನಮ್ಮಲ್ಲಿ ಇನ್ನೇನು ಸ್ಟ್ರೆಂತ್ ಬೇಕು. ನಾನು ಒಂದು ಒಳ್ಳೆ ಕತೆ ಹಿಡಿಬೇಕು, ಅದಕ್ಕೆ ಅದು ಒಂದಷ್ಟು ಸ್ಟ್ರಾಟಜಿ ಮಾಡಬೇಕು. ಅದನ್ನ ಸ್ಕ್ರಿಪ್ಟ್ ಸ್ಟ್ರಾಟಜಿ ಅಂತ ಕರಿತೀನಿ. ಎರಡನೇ ಸಲ ಒಂದೇನು ಇಷ್ಟ ಆಗಿದ್ದಂದ್ರೆ, ಯೂಶ್ವಲಿ ಒಬ್ಬ ಹುಡುಗ ಅವ್ನ ಮದುವೆ ಆದ್ಮೇಲೆ ಒಂದು ಹುಡುಗಿ ಮತ್ತೆ ಅವ್ರ ತಾಯಿ ಬಗ್ಗೆ ಒಂದೊಂದು ಕಾನ್ಸ್ಟೆಂಟ್ ಬ್ಯಾಟಲ್ ಇರುತ್ತೆ. ಇವ್ರಿಗೂ ಪ್ರಾಮಿನೆನ್ಸ್ ಕೊಡಬೇಕು, ಇವ್ರಿಗೂ ಕೊಡಬೇಕು ಅಂತ. ನೀವು ಅದು ಮದುವೆ ಆಗಕ್ಕಿಂತ ಮುಂಚಿನ ಸ್ಟೇಜಲ್ಲೇ ತೋರಿಸಿದ್ದೀರಾ, ಅಂದರೆ ಅವ್ನು ಇಷ್ಟಪಡೋ ಹುಡುಗಿ ಮನೇಲೇ ಇರ್ತಾನೆ, ಅವ್ರ ತಾಯಿನೂ ಇರ್ತಾರೆ. ಆ ಒಂದು ಕಾನ್ಸೆಪ್ಟ್ ನಮ್ಗೆ ತುಂಬ ಇಷ್ಟ ಆಯಿತು. ಒಂಥರ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಲ್ಲೇ ಆಗೋಗುತ್ತೆ ಅವನಿಗೆ. ಸೊ ಅದು ಹೆಂಗೆ ಯೋಚನೆ ಮಾಡಿದ್ರಿ ಅಂತ? ಅಲ್ಲ, ಸುಮ್ಮನೆ ಅನ್ಕೊಳ್ಳಿ, ಎರಡನೇ ಸಲ ನಂಗೆ ತುಂಬ ದುಃಖ ಕೊಟ್ಟಂತ ಸಿನಿಮಾ ಆ ಚಿತ್ರದ ಪಾಲುಗಾರ ನನ್ನ ಜೊತೆ ಪಾಲು, ನನಗೆ ಪೇಮೆಂಟ್ ಇಲ್ಲ ಮಾಡಿ ನಂಗೆ ತುಂಬ ಲಾಸ್ಗಳು ಮಾಡಿದ. ಆತನ ಬಗ್ಗೆ ಮಾತಾಡ್ತೀನಿ ಸಾಧ್ಯ ಅಂತ ತುಂಬ ವಿಚಾರಗಳು ಮಾತಾಡೋದಿದೆ. ಆ ಚಿತ್ರ ಕಥೆ ಅಂತ ಬಂದಾಗ ಆತನ ಲವ್ ಸ್ಟೋರಿ ಬೇಕು ಸರ್. ನೀವು ಮಾಡೋ ಲವ್ ಸ್ಟೋರಿ ಹೆಂಗಿರುತ್ತೆ? ಅಲ್ಲಿವರೆಗೂ ಟ್ರೆಡಿಷನಲ್ ಲವ್ ಸ್ಟೋರೀಸ್ ಮಾಡಿರ್ಲಿ. ಮತ್ತು ಈಗ ಅನ್ಕೊಳ್ಳಿ, ಈಗ ನಮ್ಮ ಮನೇಲಿ ಸುಮ್ಮನೆ ಅನ್ಕೊಳ್ಳಿ, ಮಾವನ ಮಗಳು ರಜಕ್ ಬಂದಿದ್ದಾಳೆ ಅನ್ಕೊಳ್ಳಿ, ಬೇಕೋ ಬೇಡವೋ ಆ ವಯಸ್ಸಿಗೆ ಒಂದು ಇನ್ಫ್ಯಾಚುಯೇಷನ್ ಇರಬಹುದು, ಕ್ರಶ್ ಏನೋ ಒಂದು ನಡೀತಿರುತ್ತೆ. ಆ ಎಲಿಮೆಂಟ್ ಅದ್ಭುತವಾದ್ದು. ಲವ್ ಸ್ಟೋರಿ ಅಂತಿದ್ದಂಗೆ ಒಂದು ಹೀರೋಯಿನ್ ತೋರಿಸ್ಬಿಡ್ತಾರೆ, ಹೀರೋಯಿನ್ ಐಸ್ ಕ್ರೀಮ್, ಮಳೆಯಲ್ಲಿ ಐಸ್ ಕ್ರೀಮ್ ತಿಂತಿರ್ತಾಳೆ, ಈ ಕಡೆ ಹೀರೋ ಅವ್ರಿಗೆ ಇವ್ರಿಗೆ ಹೊಡಿತಿರ್ತಾನೆ, ಇವ್ರಿಬ್ರಿಗೆ ಲವ್ ಆಗುತ್ತೆ. ಇದೇ ತಾನೇ ತೋರಿಸ್ಕೊಂಡ್ ಬಂದಿರೋದ? ಏ ತೊತ್ತು, ಲವ್ ಸ್ಟೋರಿ ಅನ್ನ ತುಂಬಾ ವಿಶೇಷವಾಗಿ ಮಾಡಬಹುದು ಅಂತ. ಒಬ್ಬ ಹುಡುಗಿಯನ್ನ ಆಲ್ರೆಡಿ ಮನೇಲಿರೋ ಹುಡುಗಿ ಅಮ್ಮ ಬೇಡ ಅಂದಿರ್ತಾಳೆ, ಅವಳ ಮೇಲೆ ಬೇಡ ಅಂತ ಮಾಡೋದು ಪೇರೆಂಟ್ ಹುಡ್ ಓದ್ಕೊಂಡಾಗ. ಇವನಿಗೆ ಅವಳ ಮೇಲೆ ಆಸೆ ಆದ್ರೆ ಹೇಗಿರಬಹುದು ಅಂತ, ಅದಕ್ಕೆ ತಾಯಿದೊಂದು ಸ್ಕ್ರಿಪ್ಟ್ ಇದೆ ಅಂತ ನಾವು ಆಡಿಯನ್ಸ್ ಹೇಳಿದೆ. ಅದು 60-65 ಲಕ್ಷ ನೋಡಿದ್ದಾರೆ. ಅದೊಂದು ಕೆಟ್ಟ ಚಿತ್ರ ಅನ್ಬಿಟ್ಟ ಅವನ ಪಾಲ್ದಾರ. ಆದ್ರೆ ಆ ಕಥೆಯ ಹುಟ್ಟಿದ್ದು ಹಾಗೆ, ಎರಡನೇ ಸಲ ದಿ ಫಸ್ಟ್ ಲವ್ ಅಂತ. ಸರ್, ಆಸ್ ಅನ್ ಆಡಿಯನ್ಸ್ ಅಂತ ಅವಾಗ್ಲೇ ಹೇಳಿದ್ದೆ, ತಿರ್ಗಾ ಅದೇ ಒಂದು ಝೋನ್ ಅಲ್ಲಿ ಕೇಳ್ತೀನಿ. ಲೈಕ್ ನಾನು ಎದ್ದೇಳು ಮಂಜುನಾಥ ನೋಡ್ಬೇಕಾದ್ರೂ ಸರಿ, ಡೈರೆಕ್ಟ್ ಸ್ಪೆಷಲ್ ನೋಡ್ಬೇಕಾದ್ರೂ ಸರಿ, ನನಗೆ ಸಿನಿಮಾ ಒಂಥರ ಕಂಟಿನ್ಯೂ ಆಗ್ತಾನೆ ಇರ್ಬೇಕಿತ್ತು ಅದೇ ಟೆಂಪೋಲಿ. ಸೊ ದಿಢೀರ್ ಅಂತ ಮುಗ್ದೋಗ್ಬಿಡುತ್ತೆ ಅಂತ ನನಗನ್ಸ್ತು. ಲೈಕ್ ಆ ಅಬ್ರಪ್ಟ್ನೆಸ್ ಇದೆಯಲ್ಲ ಕ್ಲೈಮ್ಯಾಕ್ಸ್ದು, ನನಗೆ ಡೈರೆಕ್ಟ್ ಸ್ಪೆಷಲ್ ಇಷ್ಟ ಆಯ್ತು. ಅದು ಎಷ್ಟೊಂದು ಜನ ಅದನ್ನ ಕಂಟೆಸ್ಟ್ ಮಾಡ್ತಾರೆ ಯಾಕೆ ಈ ಥರ ಬರೆದ್ರು, ಬಟ್ ನನಗದು ಸ್ಟೋರಿ ತಕ್ಕಂಗೆ ಹೋಯ್ತು ಅನಿಸ್ತು. ಬಟ್ ಎದ್ದೇಳು ಮಂಜುನಾಥಲ್ಲಿ ಅಯ್ಯೋ ಇನ್ನೊಂದು ಸ್ವಲ್ಪ ಅದು ಇರ್ಬೋದಿತ್ತಲ್ಲ ಅಂತ ಅನಿಸ್ತಿತ್ತು. ಸೊ ಈ ಕ್ಲೈಮ್ಯಾಕ್ಸ್ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಸರ್, ಯಾವ ಥರ ಮುಗಿಬೇಕು ಒಂದು ಸಿನಿಮಾ? ಅಲ್ಲಲ್ಲ, ಈಗ ನಮ್ಮ ಹಾಸ್ಯ ಚಿತ್ರ 2 ಗಂಟೆ ಕೂತ್ಕೊಂಡು ನೋಡ್ತೀರಿ, ಹೌದು 2 ಗಂಟೆ ಹಿಂಗೆ ಹೋದ ಥಿಯರಿ ಆಫ್ ರಿಲೇಟಿವಿಟಿ, ಹೌದು ಟಕ್ಕನ ಹಿಂಗೆ ಖಾಲಿ ಆಗುತ್ತೆ. ಕೆಟ್ಟ ಫಿಲಮ್ ಅವನು ಆಗ್ತಾ ಇದ್ದಾನೆ, ಆಗ್ತಾನೆ ಥೂ ಮುಗಿಸೋ ಮುಗಿಯುತ್ತೋ, ನಿನ್ನ ಅಮ್ಮ ಅಕ್ಕ ಎಲ್ಲರೂ ಬರ್ತಾರೆ, ಫ್ಯಾಮಿಲಿ ಎಲ್ಲ ಬರುತ್ತೆ, ಅದೇ ಫ್ಯಾಮಿಲಿ ಫಿಲಮ್ ಅನ್ನ ಕರೆಯೋದು. ಕರೆಕ್ಟ್. ಅದು ಮುಗಿದ್ರೆ ಸಾಕು ಅಂತ ಮುಗಿಯಲ್ಲ, ಅದು ತುಂಬಾ ಟೈಮ್ ತಗೊಳತ್ತೆ. ನಂದು ನೀವು ಯಾವಾಗ್ಲೇ ಮುಗಿಸಿ ಸಮಯ 3 ಗಂಟೆ ನೆಕ್ಸ್ಟ್ ಮುಗಿಸಿ ಸಮಯ ಇಷ್ಟು ಬೇಗನೆ ಮುಗಿದೋಯ್ತು ಅಂತ, ಇಷ್ಟು ಬೇಗನೆ ಮುಗಿದೋಯ್ತಲ್ಲ ಅಂತ ಆಡಿಯನ್ಸ್ ಬಂತು ಅಂದ್ರೆ ಆ ಸಿನಿಮಾ ಹೇಳಿದೆ. ಸೊ ಆ ಸ್ಟ್ರಾಟಜಿ ಇಟ್ಕೊಂಡು ಕೆಲಸ ಮಾಡೋದು, ಅಬ್ರಪ್ಟ್ ಅಲ್ಲ.
ಅಂದ್ರೆ ಡೈರೆಕ್ಟರ್ ಸ್ಪೆಷಲ್ ಡೆಲಿಬರೇಟ್, ಅದು ಡೆಲಿಬರೇಟ್. ನಿಮ್ ಬೇರೆ ಯಾವ ಚಿತ್ರಗಳು ನಮ್ಮ ರಂಗನಾಗ ಯಾವ್ದು ಕೂಡ ನಾನು ಆತರ ಕ್ಲೈಮ್ಯಾಕ್ಸ್ ಕೊಡಲ್ಲ. ಮಠಕ್ ಕ್ಲೀನಿತಾ ಇತ್ತು, ಮಂಜುನಾಥ್ ನೀಟ್ ಫಿನಿಶಿಂಗ್. ಕ್ಲೈಮ್ಯಾಕ್ಸ್ ಬಗ್ಗೆ ನಾನು ತುಂಬಾ ಜಾಬ್. ಈಗ ಮಲಯಾಳಂ ಅಲ್ಲಿ ಫಾಜಿಲ್ ಅಂತ ಒಬ್ರು ಡೈರೆಕ್ಟರ್, ಫಹದ್ ಫಾಜಿಲ್ ಅವ್ರ ತಂದೆ. ಎಸ್, ಅದ್ಭುತವಾದ ನಿರ್ದೇಶಕ. ಅವ್ರ ಕತೆ ಬರೆಯೋದು ಹೆಂಗ್ ಗೊತ್ತಾ? ಸ್ಕ್ರಿಪ್ಟ್ ಬರೆಯೋದು, ಕ್ಲೈಮ್ಯಾಕ್ಸ್ ಫಸ್ಟ್ ಬರ್ಕೋತಾರೆ. ಫಸ್ಟ್ ಕ್ಲೈಮ್ಯಾಕ್ಸ್ ಬರ್ಕೊಂಡು ಮಣಿ ಚಿತ್ರತಾಳ್ ಆಪ್ತ ಮಿತ್ರ ಕ್ಲೈಮ್ಯಾಕ್ಸ್ ಬರ್ಕೊಂಡು ಅದರಿಂದ ಕತೆ ಬರೀತಾರೆ. ಎಲ್ಲಿ ಶುರು ಮಾಡ್ಬೇಕು ಗೊತ್ತಾಗತ್ತೆ. ನಾನು ಅವ್ರನ್ನ ತಲೆ ಇಟ್ಕೊಂಡು ಫಸ್ಟ್ ಕ್ಲೈಮ್ಯಾಕ್ಸ್ ಇಟ್ಕೊಂಡ್ಬಿಡ್ತೀನಿ, ಇಟ್ಕೊಂಡು ಅದ್ರ ಹಿಂದೆ ವರ್ಕ್ ಮಾಡೋದು. ಅದಕ್ಕೆ ಹೆಂಗ್ ರೀಚ್ ಆಗ್ತೀರಾ ಅಂತ, ರೀಚ್ ಆಗ್ತೀವಿ ಅಂತ. ಅದು ತುಂಬಾ ಬೋರ್ ಹೊಡ್ಸ್ಕೊಂಡು ಕರ್ಕೊಂಡು ಹೋಗ್ತೀವ, ಸ್ಪೀಡ್ ಆಗಿ ಕರ್ಕೊಂಡು ಹೋಗ್ತೀವ, ಹಾಸ್ಯದಲ್ಲಿ ಏನಾಗುತ್ತೆ ಟೈಮ್ ಹೋಗೋದು ಗೊತ್ತಾಗಲ್ಲ. ನಕ್ಕು 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 ನಕ್ಕು, ಅಯ್ಯೋ ಮುಗ್ದೋಯ್ತಾ, ಅಯ್ಯೋ ಇನ್ಸ್ ಪತ್ರ ಹೋಗಿತ್ತಲ್ಲ, ಹೌದು ಹೌದು ಕೊಟ್ಟಿರೋ 100 ರೂಪಾಯಿ ಹೋಗಿತ್ತು ಹೋಗಪ್ಪ ಅಂತ, ಕರೆನ್ಸಿ ಖಾಲಿ ಆಯ್ತು ಆ ತರ. ಲವ್ಲಿ ಸರ್, ಇದೊಂದು ಸೆಗ್ಮೆಂಟ್. ನನಗೆ ಗುರುಪ್ರಸಾದ್ ಅನ್ನೋ ವ್ಯಕ್ತಿ ಅವರ ಸಿನಿಮಾ ಥಿಂಕಿಂಗ್ ಮೇಲೆ ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ. ನಿಮ್ದು ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿನಿಮಾನು ದೇವರಿಂದನೇ ಶುರು ಆಗುತ್ತೆ. ನನಗೆ ಮಠಾಲ್ ಏನ್ ಇಷ್ಟ ಆಗಿದ್ದು ಅಂದ್ರೆ, ಅವರು ಆ ಹಾರನ ಶಕೀಲ ಮೇಲೆ ಹಾಕಿಟ್ಟು ನನಗೆ ಊರು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅಂಡ್ ಅಫ್ಕೋರ್ಸ್ ಏನನ್ಸುತ್ತೆ ಅಂದ್ರೆ, ನನಗೆ ನೀವು ದೇವ್ರನ್ನ ಮನುಷ್ಯರು ಮಾಡೋ ಕೆಲ್ಸದಲ್ಲೋ ಅಥವಾ ಮನುಷ್ಯರಲ್ಲಿ ನೋಡೋದು ಬೆಟರ್ ಅಂತ ನೀವು ಹೇಳ್ತಿದ್ದೀರಾ ಅಂತ. ಹೌದೋ ಇಲ್ವೋ? ಇಲ್ಲ ಇಲ್ಲ, ನನ್ನ 52 ವರ್ಷದ ಚಿಂತನೆಯಲ್ಲಿ ಹೇಳ್ತೀನಿ. ದೇವ್ರು ಅನ್ನೋ ಕಾನ್ಸೆಪ್ಟ್ ಏನು ಇದೆ ಇವತ್ತಿನ ಇವ್ರಿಗಿನ್ನೂ ಅರ್ಥವೇ ಆಗಿಲ್ಲ ಅಂತ. ಈಗ ನಾನು ಹೇಳೋದು ಯಾರಿಗೂ ಅರ್ಥವೂ ಆಗುದಿಲ್ಲ ಅಂತ. ಯಾಕೆಂದ್ರೆ ಎಷ್ಟು ಸಿಂಪಲ್, ಇದನ್ನ ರಿಯಲೈಸೇಷನ್ ಅಂತೆಲ್ಲ ಕರೆದು ದುಡ್ಡು ಮಾಡ್ತಾರೆ. ನೋ ನೋ ನೋ, ಕಾಮನ್ ಸೆನ್ಸ್ ಏನು ಅಣ್ಣ? ದೇವರನ್ನ ದೇವರೇ ಸೃಷ್ಟಿ ಮಾಡ್ಕೋತಾನೆ ಅಂದ್ರೆ, ಅವನು ದುಡ್ಡು ಕೊಟ್ಟವ್ರನ್ನ ಚೆನ್ನಾಗಿ ನೋಡ್ಕೋತಾನೆ ಅಂದ್ರೆ ಮನುಷ್ಯ ತತ್ವ ಅದು. ದೇವ್ರನ್ನ ದೇವರೇ ಸೃಷ್ಟಿ ಮಾಡ್ಕೋತಾನೆ ಅಂದ್ರೆ ಸೃಷ್ಟಿ ತನ್ನ ತಾನೇ ಸೃಷ್ಟಿಸ್ಕೊಳುತ್ತೆ. ಸಿಂಪಲ್ ಆಸ್ ದಟ್, ಕಾಮನ್ ಸೆನ್ಸ್ ಇಲ್ಲ, ನಾವು ಅದು ಒಪ್ಪುಗ್ತಾ ಇರಲ್ಲ. ಸೊ ಹಾಗಾಗಿ ನಾನು ಈ ಪ್ರಶ್ನೆಗೆ ಏನೇ ಉತ್ತರ ಕೊಟ್ಟರು ಅದು ನೀವು ಒಪ್ಪುದಿಲ್ಲ, ಆಡಿಯನ್ಸ್ ಒಪ್ಪುದಿಲ್ಲ. ನೀವ್ ಏನ್ ಒಪ್ತಿದ್ರಿ? ನೀವು ಆಸ್ತಿಕರ, ನಾನು ಆಸ್ತಿಕ. ನೀವು ನಾಸ್ತಿಕರ, ನಾನು ನಾಸ್ತಿಕ. ದೇವರನ್ನು ಕಲ್ಪನೆ ಇಷ್ಟಪಟ್ಟಿದ್ರೆ ಆಯ್ಕೊಳ್ಳಿಪ್ಪ, ನಾನು ಅದೇ, ನಂಗೂ ಪ್ರಸಾದ ಕೊಡಿ, ನಾನು ತಿಂತೀನಿ. ಇಲ್ಲಿ ನಾನು ಹೇಳೋ ವಿಚಾರಗಳು ಬೇಕಂದ್ರೆ ನಂಗೆ ಮೇಲ್ ಮಾಡಿ, ನಂಬರ್ ಹುಡುಕಿ ಕಾಲ್ ಮಾಡಿ, ತಿಳ್ಕೊಳಂಗ್ರೆ ತಿಳ್ಕೊಳ್ಳಿ, ಇಷ್ಟೇ ಲೈಫ್. ಸೂಪರ್. ಎರಡನೇದು, ಎಲ್ಲ ಸಿನಿಮಾದಲ್ಲೂ ನೀವು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಒಂದು ಒಪಿನಿಯನ್ ಇದ್ದೇ ಇರುತ್ತೆ. ಈಗ ತುಂಬಾ ಹಿಡ್ಸಿದ್ರೆ ಗಾಂಧಿನಗರಲ್ಲಿ ಯಾಕೆ ಕತೆ ಹೇಳಕ್ ಹೋದ್ರೆ ನಿಮ್ಗೆ ಬುದ್ಧಿ ಇಲ್ವಾ? ನಿಮ್ಗೆ ಆತರ ಆಗಿತ್ತಾ? ನಿಮ್ ಕತೆ ಹೇಳಿ ಅಥವಾ ನೀವು ನೋಡಿದೀರಾ ಆತರ ನಿಮ್ ಕತೆ ಬೇರೆ ಯಾರು ಯೂಸ್ ಮಾಡ್ಬೇಕು? ದೊಡ್ಡ ದೊಡ್ಡ ಸ್ಟಾರ್ಗಳೇ ಬೆಳೆಸ್ಬಿಟ್ಟಿದ್ದಾರೆ, ಹೆಸರುಗಳು ಬೇಡ. ಓಕೆ, ಅವ್ರ ಕತೆ ಹೇಳ್ಬೇಕು ಅಂತ ಹೋಗುತ್ತೆ, ನನ್ನ ಕತೆಗಳೇ ಸಿನಿಮಾ ಬಂದ್ಬಿಡುತ್ತೆ. ಆ ಸಿನಿಮಾಗಳ ಕೆಡ್ಸಿದಾರೆ, ನನ್ನ ಸ್ಟೈಲ್ ಅಲ್ಲಿ ಮಾಡಕ್ ಬರಲ್ಲ, ಕೆಡ್ಸಿಟ್ಟಿರ್ತಾರೆ. ಅದು ಸಾಕಷ್ಟು ಆಯ್ತು. ಸ್ಟಾರ್ಟಿಂಗ್ ದೊಡ್ಡ ದೊಡ್ಡ ಹೆಸರುಗಳು ಬೇಡ ಅನ್ಕೋತೀನಿ ಆ ನಾಯಕರು. ನಂತರ ಏನ್ ಮಾಡಿದೆ, ಓಕೆ ಇವ್ರಿಗೆ ಕತೆ ಹೇಳಿದಾಗಲ್ಲ, ಏನು ತಪ್ಪಾಗ್ತಿರೋದು ಗಾಂಧಿನಗರದಲ್ಲಿ ಅಂತ. ಗಾಂಧಿನಗರ ಅನ್ನೋದು ಈ ಹೀರೋಗಳು ತಮ್ಮಂತಾವೇ, ಅವ್ನು ಹೊಡಿತಾನೆ, ಅವ್ನು ದೊಡ್ಡವನು ಅನ್ಸ್ಕೊಳಕ್ಕೆ ಬೇಕಿರೋಂತ ಕತೆ ಮಾಡಿಸ್ಕೋತಿದ್ದಾರೆ. ಹಾಗಾಗಿ ಗಾಂಧಿನಗರ ಬಿದ್ದಿದೆ. ಕತೆಗಳ ಕೊರತೆ ಇಲ್ಲ, ಕತೆ ಇಷ್ಟಿದೆ. ಇದೇ ಸೆಗ್ಮೆಂಟ್ ಅಲ್ಲಿ ಕೊನೆ ಪ್ರಶ್ನೆ ಏನಂದ್ರೆ, ನಮ್ಮ ನಿರ್ದೇಶಕರು ಯಾಕೆ ಎರಡನ್ನ ತೋರಿಸೋದಕ್ಕೆ ತುಂಬಾ ಹಿಂಜರಿತಾರೆ? ಒಂದು ಫ್ಲಾಡ್ ಹೀರೋಸ್ ಅಥವಾ ಫ್ಲಾಡ್ ಪ್ರೊಟಾಗನಿಸ್ಟ್ ಅಂದ್ರೆ ಅವನ್ ಸೋಂಬೇರಿ ಇರ್ಬೋದು, ಆಲ್ಕೋಹಾಲ್ ಅಡಿಕ್ಟ್ ಇರ್ಬೋದು, ಅದೊಂದು. ಅಂಡ್ ಎರಡನೇದು, ಸೆಕ್ಸ್ ಬಗ್ಗೆ ಮಾತಾಡೋದಕ್ಕೆ ಯಾಕೆ ಹಿಂಜರಿತಾರೆ ಅಂತ. ನೋಡಿ, ನಾನು ಅದನ್ನೇ ಹೇಳಿದ್ದೇನೆ, ಸೃಷ್ಟಿ ಬಗ್ಗೆ ಕೇಳಿದಾಗ, ದೈವತ್ವದ ಬಗ್ಗೆ ಕೇಳಿದಾಗ, ಸೆಕ್ಸ್ ಇಂದಾನೆ ನೀವು ಹುಟ್ಟಿರೋದು, ನಾನು ಹುಟ್ಟಿರೋದು, ಅವ್ರು ಹುಟ್ಟಿರೋದು, ಇವ್ರು ಹುಟ್ಟಿರೋದು ಎಲ್ಲ. ಇದನ್ನ ಒಪ್ಪಕ್ ತಯಾರಿಲ್ಲ ಅಂದ್ರೆ ನಮ್ಗೆ ಯಾವುದೋ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ನಮ್ನ ಯಾರೋ ಸೃಷ್ಟಿ ಮಾಡ್ದ ಅಂತ ನಮ್ಮ ಹುಟ್ಟಿಸಿದ್ರೆ ನಮ್ಮ ಅಪ್ಪ ಅಮ್ಮ. ನಾನು ಅದೇ ಹೇಳ್ತಿರ್ತೇನೆ, ನಮ್ಮ ಅಪ್ಪ ಅಮ್ಮ ಸೇರಿದ್ರು ನಾ ಹುಡುದೆ. ಇದಕ್ಕೇನ್ ದೊಡ್ಡ ಇದೇನಲ್ಲ, ಇದು ಒಂದು ಜೀವಿ. ಏನೇ ಜೀವಿಗಳ ನೋಡ್ತೀವಿ, ಒಂದು ಬೀಜದಿಂದ ಗಿಡ ಹುಟ್ಟುತ್ತೆ, ಒಂದು ಇರುವೆ ಇರುವೆ ಮರಿ ಸೇರಿ ಒಂದು ಇರುವೆ ಮರಿ ಹುಟ್ಟುತ್ತೆ. ಅಷ್ಟೇ ಸಹಜ ಇದು. ನಾವು ಇದನ್ನ ಒಪ್ಪತ್ತಾ ಇರಲಿಲ್ಲ. ನಮ್ಮನ್ನ ಯಾರೋ ದೇವ್ರು ಸೃಷ್ಟಿ ಮಾಡ್ದ ಅನ್ಕೊಂಡಾಗ ನಾವು ದೊಡ್ಡವರು, ನಾವು ಶ್ರೇಷ್ಠರು ಅಂತಾಗಿ ಗಲೀಜು ಶುರು ಆಗತ್ತೆ. ಸೊ ಈ ತರಹದ ನಡ್ಕೊಂಡ್ ಬಂದಿದೆ, ಮತ್ತು ಈ ತರಹದವರೇ ಸಿನಿಮಾ ನೋಡೋದು. ಗೊತ್ತಾಯ್ತು, ಅವನಿಗೆ ರಿಯಲೈಸ್ ಆಗಿದೆ ಅಂದ್ರೆ ನಾವು ಇಷ್ಟೇ ಸಾಮಾನ್ಯ ಅಲ್ಲ ಅಂತಂದಾಗ ಅವ್ನು ಸಿನಿಮಾ ಮಾಡ್ತಿರ್ತಾನೆ. ಓಕೆ, ಮತ್ತು ಹೀರೋಗಳು ಅಂದ್ರೆ ಅವ್ನು ಸೋಂಬೇರಿ ಆದ್ರೆ ಹೊಡೆಯಕ್ಕಾಗಲ್ಲ, ಹೊಡೆಯೋ ತಪ್ಪು ಸಂವಿಧಾನ ಹೇಳುತ್ತೆ. ಆ ಲೆಕ್ಕದಲ್ಲಿ ನಮ್ ಹೀರೋಗಳು ಅಂತ ಪ್ರೋಟೋಕಾಲ್ಸ್, ಐ ಡೋಂಟ್ ಕಾಲ್ ದಮ್ ಹೀರೋಸ್. ಒಬ್ಬ ರೈತ ಹೀರೋ ಅಂತೀನಿ ನಾವು, ಊಟ ಮಾಡುದು ಅಂತಂದ್ರೆ ರೈತ ಹೀರೋ. ಒಬ್ಬ ಯೋಧ ದೇಶ ಕಾಯ್ತಿ ಅಂದ್ರೆ ಅವ್ನು ಹೀರೋ ಅಂತೀನಿ. ಹೀರೋ ಇಸ್ ಎ ಡಿಫರೆಂಟ್ ವರ್ಲ್ಡ್. ಇವ್ರು ಹೀರೋಗಳಲ್ಲ, ಪ್ರೋಟಾಗನಿಸ್ಟ್, ಕಥಾನಾಯಕರು, ಕಥೆ ನಾಯಕ. ಕಥಾ ನಾಯಕ ಅಂತ ಒಪ್ಕೊಳ್ಳಲ್ಲ, ಅವನ ಹೀರೋ ಅಂತ ಒಪ್ಕೋತೀವಿ ಅಂದ್ರೆ ಹಡರಾರ ನಿಮ್ ಬುದ್ಧಿವಂತಿಕೆ. ಅಷ್ಟು ನೀಚವಾಗಿದೆ ನಮ್ಮ ಬೌದ್ಧಿಕ ಸಾಮರ್ಥ್ಯ. ಎಲ್ಲಿಂದ ಶುರು ಆಯ್ತದ್ದು? ಎಜುಕೇಶನ್ ಇಂದ. ಅಣ್ಣ ಕನ್ನಡ ಬಿಡಿ ಪರವಾಗಿಲ್ಲ, ಇನ್ನು ಸೇಫ್. ತೆಲುಗಲ್ಲಿ ನೋಡ್ಬೇಕು ನೀವು. ಬರ್ತಾನೆ ಅವನೊಬ್ಬ ಇದಾನೆ, ಹೆಸರು ಬೇಡ,
ಯಾವ ಹೀರೋಗಳ ಹೆಸರು ಬೇಡ, ಅಥವಾ ಪ್ರೋಟಾಗನಿಸ್ಟ್ ಹೆಸರು ಬೇಡ, ನೋಡಿ ಹೀರೋ ಹೀರೋ ಅಂತ ಕೂರಿಸ್ಬಿಟ್ಟಿದ್ದಾರೆ ತಲೆಯಲ್ಲಿ, ಅದೇ ಕರಪ್ಷನ್ ಸಿನಿಮಾ ಕರಪ್ಷನ್. ಅದು ಅವನು ಬರ್ತಾನೆ ಅಣ್ಣ ಫಸ್ಟ್ ಹೊಡ್ಸ್ಕೊಂಡ್ಬಿಡ್ತಾನೆ, ಒಂದ್ 20 ಜನ ಹೊಡಿತಾರೆ, 20 ಜನ ಹೊಡೆದ್ಮೇಲೆ ಮುಗಿಲಿಲ್ಲ ಕತೆ, 200 ಜನ ಕೊಡಿತಾನೆ ಸ್ವಾಮಿ ಹೊಡಿತಾನೆ ಆ ನೋವಲ್ಲಿ, ಇವನು ಹಾಸ್ಪಿಟಲ್ ಹೋಗ್ಬೇಕು. ಆ ಟೈಮಲ್ಲಿ ಎದ್ದು ಓ ಅಂತ ವಿಜಿಲು ಜನ. ನಾನು ಮಂಜುನಾಥ ಮಾಡುವಾಗ ಜಗ್ಗೇಶ್ ಅವರು ಅದ್ಭುತ ಕಲಾವಿದ, ಅದ್ಭುತ ಕಲಾವಿದ ನಾನು ಹೇಳ್ತೀನಿ. ಇವತ್ತಿನ ಮಾರ್ಕೆಟ್ ಅಲ್ಲಿ ಯಾರಿದ್ದಾರೆ ಎಲ್ರಿಗೂ ಟಾಪ್ ಅಲ್ಲಿ ಕೊಡಿಸ್ತೀನಿ ಅವ್ರನ್ನ, ನನ್ನ ಸಿನಿಮಾ ಅಂತ ಅಲ್ಲಪ್ಪ, ಪ್ರೂವ್ ಮಾಡಿದ್ದೀನಿ, ಪದೇ ಪದೇ ಪ್ರೂವ್ ಮಾಡಿದ್ದೀನಿ, ಮತ್ತೆ ಮಾಡ್ತಿದ್ದೀನಿ, ಮಾರ್ಚ್ 8 ಪ್ರೂವ್ ಮಾಡ್ತೀನಿ. ಆ ವ್ಯಕ್ತಿ ಎಷ್ಟು ಅವತಾರಗಳಿದೆ ಅವರೊಳಗೆ ಅಂದ್ರೆ, ನಂಗೆ ಇವತ್ತಿಗೂ ನಂಗೆ ಸೋಜಿಗ. ರಾಜ್ಕುಮಾರ್ ತಂದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ತಂದೆ ನಾಟಕದಲ್ಲಿದ್ರು ಅಂತ, ನಾಟಕಗಳು ಮಾಡ್ತಿದ್ರು ಅಂತ ಕೇಳಿದ್ರು. ಈ ತಂಗೆ ನಾಟಕ ಇದು, ನಾ ಕೇಳಿದೆ ನಿಮ್ಮ ತಂದೆ ಏನಾದ್ರು ನಾಟಕ ಸುಮ್ಮನಿರಪ್ಪ ನೀನು ಅಂತ, ಅಲ್ಲ ಅವ್ರ ಜೊತೆ ಕೂತ್ಕೋತೀನಿ ನಾನು ಪಾರ್ಟಿಗೆ ಅಥವಾ ಕೂತ್ಕೊಂಡಾಗ, ಅಂದ್ರೆ ಈಗೆಲ್ಲ ಅವರು ತಗೊಳಲ್ಲ ಜಾಸ್ತಿ, ಬಟ್ ಕೂತ್ಕೊಂಡ ವಿಚಾರಗಳು ಸಿಗುತ್ತೆ. ಬ್ಲಾಕ್ ಅಂಡ್ ವೈಟ್ ಯುಗದಿಂದ ಇದಾರೆ ಅವರು, ಅಂದ್ರೆ ಹಳೆ ಇದರಿಂದ ಅವ್ರನ್ನೆಲ್ಲ ನೋಡಿದ್ರು. ಅವರು ಎಷ್ಟು ಸ್ಪಷ್ಟ ಹೇಳ್ತಾರೆ ಅಂದ್ರೆ, ಮತ್ತೆ ಈ ಅಭಿನಯ ಎಲ್ಲಿ ಕಲ್ತ್ರಿ ಸ್ವಾಮಿ ನೀವು ಅಂತ, ನೀವು ನಂಬಲ್ಲ ರಂಗನಾಯಕ ನೋಡಿ, ಮಂಜುನಾಥ ನೋಡಿದಿರಿ ಸೋಂಬೇರಿ ಪಾತ್ರ ಅಂದ್ರೆ ಮೊದಲ 5 ದಿನ ಒಂದ್ ಶಾಟ್ ಓಕೆ ಆಗಿಲ್ಲ, ಆಮೇಲೆ ಶುರು ಮಾಡ್ರೆ 17 ದಿನಕ್ಕೆ ಮುಗಿಸ್ಬಿಟ್ರು ಸಿನಿಮಾ. ಆ ಪಾತ್ರಕ್ಕೆ ಇಳಿಯಕ್ಕೆ ಟೈಮ್ ತಗೋತಾರೆ, ಇಟ್ ಟೇಕ್ಸ್ ಟೈಮ್, ಕೂತ್ಕೊಂಡಿರ್ಕು ಮನನ ಮಾಡ್ಕೊಂಡು. ಅವ್ರನ್ನ ಒಂದೇ ತರ ಮಾಡಿಸಿದ್ರೆ ನಿನ್ ತಪ್ಪು ಅಂತೀನಿ. ಜಗ್ಗೇಶ್ವರಲ್ಲಿ ಇನ್ನೂ 100 ಕ್ಯಾರೆಕ್ಟರ್ ಇದೆಯಪ್ಪ. ನಾನು ಮೊನ್ನೆ ಕೂಡ ಸಿಕ್ಕಾಗ ರಂಗನಾಗಾಯ್ತು ನೆಕ್ಸ್ಟ್ ಏನು ಅಂತ ಟೈಟ್ಲ್ ಹೇಳಿದೆ, ಬಿದ್ದು ಬಿದ್ದು ನಕ್ರು, ಬಿದ್ದು ಬಿದ್ದು ನಕ್ರು. ನಾನು ಮಗನೇ ಏನೇನು ಇಟ್ಟಿದ್ದೀನಿ ಇಲ್ಲಣ್ಣ, ನನಗೆ ಅಷ್ಟಿಷ್ಟ ನಿಮ್ಮ ಅಭಿನಯದಲ್ಲಿ. ನಾನು ಇನ್ನೂ ಏನೇನು ತೋರಿಸ್ಬೇಕಿದೆ, ನಿಮ್ಮ ಸಹಕಾರ ಬೇಕಷ್ಟೇ. ಸರ್, ಈ ನೆಕ್ಸ್ಟ್ ಸೆಗ್ಮೆಂಟ್ಗೆ ನಾನು ತುಂಬ ತಲೆ ಕೆಡಿಸ್ಕೊಂಡೆ, ಬಿಕಾಸ್ ನಾವೊಂದು ಸಿನಿಮಾ ನೋಡಿರಲ್ಲ ಅದ್ರ ಬಗ್ಗೆ ನಾವು ಏನು ಕೇಳೋದು ಅಂತ, ಬಿಕಾಸ್ ಪ್ರೊಮೋ ಒಂದು 2-3 ಬಿಟ್ಟಿರ್ತೀರ. ಸೊ ನಾನು ಆಮೇಲೆ ಅಂದ್ಕೊಂಡೆ ಅಂದರೆ, ಗುರುಪ್ರಸಾದ್ ಅವರು ಎವ್ರಿ ಕ್ವೆಶನ್ಗೆ ಏನಾದ್ರು ಒಂದು ಇಂಟ್ರೆಸ್ಟಿಂಗ್ ಆನ್ಸರ್ ಕೊಟ್ಟೇ ಕೊಡ್ತಾರೆ. ಸೊ ನಾನು ಇದನ್ನು ಕ್ಲೀಷೆಡ್ ಆಗೇ ಕೇಳ್ತೀನಿ, ದಯವಿಟ್ಟು ನೀವು ಇದನ್ನು ಇಂಟ್ರೆಸ್ಟಿಂಗ್ ಮಾಡಿ. ಮೊದಲನೇದಾಗಿ ಆ್ಯಂಡ್ ಕಂಪ್ಲೀಟ್ಲಿ ರಂಗನಾಯಕ ಬಗ್ಗೆನೇ ಇದು, ಗುರುಪ್ರಸಾದ್ ಅವರು ಯಾವ ಥರ ಅಪ್ಡೇಟ್ ಆಗಿದ್ದಾರೆ ಅಣ್ಣ? ಏನಂದ್ರೆ ಅಪ್ಡೇಟ್ ಅಂದರೆ ಇವತ್ತಿನ ಡಿಜಿಟಲ್ ವರ್ಲ್ಡ್ ಅಂತ ಏನು ಕರಿತೀರಿ, ಐ ನೋ ಇಟ್. ಯಾಕೆಂದ್ರೆ ನನಗೆ ಸೈನ್ಸ್ ಇತಿಹಾಸ ಇದೆ. ಹೌದು, ನಾನು ಹಿಂದೂಸ್ತಾನ್ ಇವರಲ್ಲಿ ರಿಸರ್ಚ್ ಅಲ್ಲಿ ಕೆಲಸ ಮಾಡಿದವನು. ನನಗೆ ಏನ್ ನಡೀತಿದೆ ಮಾರ್ಕೆಟ್ ಅಲ್ಲಿ, ಏನ್ ಜನ ನಿರೀಕ್ಷೆ ಮಾಡ್ತಿದ್ದಾರೆ, ಆಡಿಯನ್ಸ್ ಏನ್ ಬೇಕಿದೆ ಎಲ್ಲ ಗೊತ್ತು. ಇದಕ್ಕೆ ಮೀರಿದ ಒಂದಷ್ಟು ಸೀಕ್ರೆಟ್ಸ್ ಗೊತ್ತು, ನಾ ಅದನ್ನ ಹೇಳಲ್ಲ. ಅದಕ್ಕೆ ನಿರ್ಮಾಪಕರಾಗಿರ್ಬೇಕು, ತಿಳ್ಕೊಳ್ಳೋ ತಲೆ ಇರಬೇಕು, ದುಡ್ಡು ಹಾಕೋಂಗಿರ್ಬೇಕು, ಮತ್ತು ಅದು ಫ್ರೀ ಆಗಿರಬಾರ್ದು. ಬನ್ನಿ, ಅದು ವ್ಯವಹಾರ ಅದು. ಯಾಕಂದ್ರೆ ಅದು ಸೀಕ್ರೆಟ್ ಅಂದ್ರೆ, ಈಗ ರಂಗನಾಯಕ ಯಾಕೆ ನೋಡ್ಬೇಕು ಅಂತ ಕೇಳಿ, ಒಂದು ನಗಕ್ಕೆ, ಎರಡು ಜಗ್ಗೇಶ್ ಗುರುಪ್ರಸಾದ್ ಹ್ಯಾಟ್ರಿಕ್ಗೆ, ಮೂರು ನಮ್ಮ 4ನೇ ಫಿಲಂ ಮಾಡಕ್ಕೆ, ಹೀಗೆಲ್ಲ ಇದೆ. ಥ್ಯಾಂಕ್ ಯು ಸರ್, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕಾಫಿ ಕುಡಿಬಹುದು, ಸಿನಿಮಾಗಳು ಕಾಪಿ ಮಾಡಬಾರ್ದು. ಈಗಂತೂ ಮ್ಯೂಸಿಕ್ ಮಾಡೋ ಕಾಪಿ ರೈಟ್ ಪ್ರೊಟೆಕ್ಷನ್ ಇದೆ. ವಿ ಹ್ಯಾವ್ ಟು ಕ್ರಿಯೇಟ್ ಎಲ್ಲ ಕಡೆ ಸರ್. ಅದೇ ಕ್ರಿಯೇಷನ್ ಅಂತ ಬಂದಾಗ ಒಳ್ಳೆ ಕ್ಯೂ ಕೊಟ್ಟಿದ್ದೀರಾ. ಏನಂದ್ರೆ, ಒಂದು ಆರ್ಟಿಸ್ಟ್ಗೆ ಈಗೋ ಎಷ್ಟು ಮಟ್ಟಿಗೆ ಇರಬೇಕು, ಅಂಡ್ ಆ ಈಗೋ ಅವನ ಆರ್ಟ್ ಫಾರ್ಮ್ಗೆ ಹೇಗೆ ಸಪೋರ್ಟ್ ಮಾಡುತ್ತೆ? ಈಗೋ ಅಂತ ಬರಲ್ಲ. ಈಗ ಏನಾಗತ್ತೆ, ಒಬ್ಬ ಸಿನಿಮಾ ಮಾಡ್ತಿದ್ದಾನಲ್ಲ, ಅವನು ಹೀರೋ ಆಗಿರಲಿ ಅಥವಾ ಪ್ರೊಟಗಾನಿಸ್ಟ್ ಆಗಿರಲಿ, ಡೈರೆಕ್ಟರ್ ಆಗಿರಲಿ, ಕ್ಯಾಮ್ರಾಮನ್ ಆಗಿರಲಿ, ಇವ್ರಿಗೆಲ್ಲ ಒಂದು ಎಕ್ಸ್ಪರ್ಟೈಸ್ ಇದೆ, ಒಂದು ಸ್ಕಿಲ್ ಇದೆ. ಸ್ಕಿಲ್ ಇದೆ ಅಂದರೆ, ನಿಜವಾದ ಡೈರೆಕ್ಟರ್ಗೆ, ನಿಜವಾದ ಕಲಾವಿದಂಗೆ, ನಿಜವಾದ ಕ್ಯಾಮ್ರಾಮನ್ಗೆ, ನಿಜವಾದ ಟೆಕ್ನಿಷಿಯನ್, ನಿಜವಾದ ಒಂದು ಎಕ್ಸ್ಪರ್ಟೈಸ್ ಅಂತ ಇರುತ್ತೆ. ಅವನೇನು ಮಾಡ್ತಾನೆ, ಏನು ಹೇಳಿದ್ರು ಅರ್ಥ ಆಗಲ್ಲ ಅಂತ, ಸೊ ಅವನು ಅವ್ನ ಫೋಕಸ್ ಅಲ್ಲಿ ಇರ್ತಾನೆ, ನನ್ನ ಸಿನಿಮಾ ಹೀಗೆ ಬರಬೇಕು ಅಂತ. ನಿಮ್ಗೆ ಅದೇ ತರ ಬೇಕು ಅಂತ ನೀವು ಇರ್ತೀರಿ? ಹೌದು, ಹೀಗೆ ಬೇಕು. ಕೆಡಿಸ್ಬಿಡ್ತಾರೆ ಅನ್ನೋ ಭಯಕ್ಕೆ ಅವ್ನು ಈಗ ತೋರಿಸ್ಕೊತಿರ್ತಾರೆ, ಐ ಸುಮ್ ಕೂತ್ಕೊಳ್ಳೋದು ನಿಮ್ಗೆ ಗೊತ್ತಿಲ್ಲ ಅಂತ. ಎಷ್ಟು ಮೆರಿತಾನೆ ಇವನು, ನಿಮ್ಮ ಆರ್ಟ್ ಫಾರ್ಮ್ ಮೇಲೆ ಇರೋ ಒಂದು ಪ್ರೀತಿ ಅದು. ಹೌದು ಹೌದು, ಅದು ನನ್ನ ಅಣ್ಣ. ಇವತ್ತು ಆ ಮಠ ನಂಗೆ ಊಟ ಆಗ್ತಿದೆ ಮಠ, ಅವತ್ತು ನಾನು ಆರಾಮಾಗಿ ಯಾರಾದರೂ ಖುಷಿ ಹಿಂಗಿರಲಿ ಅಂತಿದ್ರೆ ಇವತ್ತು ಕೆಡ್ದಾಗಿರೋದು. ನೀವೇ ಬೈದಿರೋ ಅವ್ರಿಗೆ, ನಿಮ್ಗೆ ಏನು ಇವನು, ನೀವು ಪದೇ ಪದೇ ಯಾಕೆ ನೋಡ್ತೀನಿ, ಮಂಜುನಾಥ ಜಗ್ಗೇಶ್ ಅವರೇ ಬೇಜಾರು ಮಾಡ್ಕೊಂಡಿದ್ದಾರೆ ಅಣ್ಣ. ಇನ್ನೊಂದು ಟೇಕ್ ಐ ಬಾರಿಸ್ಬಿಡ್ತೀನಿ ನಾನು ಮಗನೇ, ಅಲ್ಲ ನಾನು ಒನ್ ಟೇಕ್ ಆರ್ಟಿಸ್ಟ್ ಅಂತಾರೆ, ಏನು 10 ಟೇಕ್ ತಗೊಂಡು ಅಂತ ಒಂದು ಜೋಕ್ ಹೇಳ ಅವ್ರದ್ದು. ಇಸ್ ಗುಡ್ ಟು ಮೀ ಅಂಡ್ ಬಿಕಾಸ್ ಹಿ ನೋಸ್ ಮೀ ಬಿಕಾಸ್ ಟ್ರಾವೆಲ್ ಮಾಡ್ಬಿಟ್ಟಿದೀವಿ. ಜಗೇಶ್ ಅವ್ರದ್ದು ಒಂದ್ ಸತಿ ಏನಾಯ್ತು, ಟೇಕ್ ಮೇಲೆ ಟೇಕು, ಎದುರು ಮುಂದಿನ ಕ್ಯಾಮ್ರಾ ಬಂದು ಶಂಕರ ಬಡವರ ಆಸ್ಕೋ ಶಂಕರ್ ಶಂಕರ್ ಆಯ್ತಾ, ಅವನು ಏನ್ ಮಾಡ್ತಾನೆ, ಇಟ್ಟ ಇದು 7, 8, 9, 10 ಟೇಕ್ ಆಗೋಯ್ತು, ಅಷ್ಟರಲ್ಲೇ ಮಾಡ್ತಿದ್ವು, ಟೇಕ್ ಮೇಲೆ ಟೇಕ್ ಆಗೋಯ್ತು, ನೆಗೆಟಿವ್ ಬೇರೆ, ನೆಗೆಟಿವ್ ಹೋಗ್ತಾ ಇದೆ. ಅವ್ರಿಗೇನಂದ್ರೆ ಅವ್ನು ಈಗೋಗೋಸ್ಕರ ಇದು ಮಾಡ್ತಾರೆ, ನಂಗೆ ಇಲ್ಲ ಅಣ್ಣ, ನಂಗೆ ನಗೋ ಬರ್ತಿಲ್ಲಣ. ನೀವು ಆಡಿಯನ್ಸ್ ಪರ್ಸ್ಪೆಕ್ಟಿವ್ ನೋಡಿ, ನಂಗೆ ಇಲ್ಲಿ ನಗಬೇಕಣ, ಇದು ಮುಖ್ಯವಾದ ಇದು ಡೈಲಾಗು ಅಂತ ನಾನು ಹಠ ಮಾಡಿದೆ. ಆಮೇಲೆ ನೋಡ ಇನ್ಮೇಲೆ ನಾನು 3 ಟೇಕ್ ಕೊಡೋದು ಅಂತ, ಬೇರೆಯವ್ರಿಗೆ 1 ಕೊಡೋದು, ನಿಂಗೆ 3 ಕೊಡ್ತೀನಿ ಹೋಗು, ಅದಕ್ಕಿಂತ ಜಾಸ್ತಿ ಕೊಡೋಲ್ಲ, 10 ಇತ್ತು ಅಂತ.
ಆಯ್ತಣ್ಣ ಸಾಕು ನಂಗೆ ಮೂರೇ ಸಾಕು ಅಂತ. ಆಮೇಲೆ ಮುಂದಿನ ಟೇಕು ಏನಂದ ಯಾವ್ದೊಂದು ಎರಡು ಮೂರು ಮತ್ತು ಸಂಜೆ ಒಳಗೆ ಒಂದು ಟೇಕ್ ಓಕೆ ಅಂದೆ ನೋಡ್ದ ಅಂತ. ಇಲ್ಲಣ್ಣ ಹಿಂದ್ಗಡೆ ಅಂತ ಕಟ್ಕೊಂಡ್ ಬಂದೆ ನಂಬರ್ ಅಂತ, 18, 17, 16, 15 ಮೂರಕ್ಕೆ ಓಕೆ ಅಣ್ಣ ಈಗ ಅಂತ ನಡೆದಿರುತ್ತ. ಅಂದ್ರೆ ಈಗೂ ಅಂತ ಬರಲ್ಲ ಅವ್ರಿಗೆ ಗೊತ್ತು, ಅವನು ಸಿನಿಮಾಗೋಸ್ಕರ ಕಷ್ಟಪಡ್ತಿದ್ದಾನೆ, ಸಿನಿಮಾ ಒಳ್ಳೆ ಕ್ವಾಲಿಟಿಗೋಸ್ಕರ ಕಷ್ಟಪಡ್ತಿದ್ದಾನೆ ಅಂತ ಜಗ್ಗೇಶ್ ಅವ್ರಿಗೆ ಗೊತ್ತು. ಅರ್ಥ ಮಾಡ್ಕೊಂಡು ಓಹೋ ಈ ಕಾರಣಕ್ಕೆ ಅವ್ರ ಕ್ವಾಲಿಟಿಗೋಸ್ಕರ ಕಷ್ಟಪಡ್ತಾರೆ. ಅವಾಗ ಈಗ ಅಂತ ಬರಲ್ಲ ಬರಲ್ಲ. ಈಗ ಗಾಂಧಿನಗರ ಕನ್ನಡ ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ, ಈಗ ನೀವೊಂದು ಡೈರೆಕ್ಟರ್ ಸ್ಪೆಷಲ್ ಹೇಳ್ತೀರಾ, ಎಲ್ಲರೂ ರಾಮಾಯಣನ ರಾಮನಿಂದನೇ ಶುರು ಮಾಡ್ತಾರೆ, ನಾನು ರಾವಣನಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ನಾನು ಅದನ್ನ ನಿಮ್ಮ ಸ್ಟೈಲ್ನ ಅದೇ ಥರ ನೋಡ್ತೀನಿ, ಎಲ್ಲರೂ ಒಂಥರ ಮಾಡಿದ್ರೆ ನೀವು ಬೇರೆ ಥರನೇ ಮಾಡಕ್ಕೆ ಹೋಗ್ತೀರಾ ಅಂತ. ಆ ಥರ ಬೇರೆ ಥರ ಮಾಡಕ್ಕೆ ಹೋಗೋ ಡೈರೆಕ್ಟರ್ಸ್ಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಚಾಲೆಂಜ್ ಏನು ಅಣ್ಣ? ಅದಕ್ಕೆ ಅಧ್ಯಯನ ಇದ್ದಾಗ ಧೈರ್ಯ, ಉಪೇಂದ್ರ ಯಾರು ಮಾಡದೇ ಇರೋ ಹಂಗೆ ಮಾಡಿದ್ರು, ಎಲ್ಲ ಹೋದ್ರು ಗುರುಪ್ರಸಾದ ಅವನು ಎಲ್ಲರೂ ಮಾಡ್ತಿದ್ದು ನೋಡ್ದ ಇದೆಲ್ಲ ಕಂಡ್ರೆ ಇಷ್ಟಕ್ಕೆ ನಾ ಸಿನಿಮಾ ಅಂತೀರಿ ನೀವು, ನಾನು ಇನ್ನೇನು ತೋರಿಸ್ತೀನಿ ಅಂತ. ಮಠ ಬಂದಾಗ ಎಲ್ಲ ಶಾಕ್ ತೊಗೊಂಬಿಟ್ರು ಹಂಸಲೇಖರು, ನೋಡಿ ಆ ಸ್ಕ್ರಿಪ್ಟು, ಸ್ಕ್ರಿಪ್ಟ್ ಚೇಂಜ್ ಮಾಡೋ ಲೆವೆಲ್ ಬಂದ್ಬಿಟ್ಟ, ಯಾರೋ ಡೈರೆಕ್ಟರ್ ಬಂದ್ಬಿಟ್ಟ ಅಂತ ಹಂಸಲೇಖರು ಹೇಳ್ತಾರೆ. ನನ್ನ ದೈತ್ಯ ಬ್ರಹ್ಮರಾಕ್ಷಸ ಅಂತ ಕರೀತಾರೆ. ಇವಾಗ ನನ್ನ ಅಧ್ಯಯನ ಏನಿತ್ತು, ನನ್ನ ಸಿನಿಮಾ ಪ್ರೇಮ ಏನಿತ್ತು, ನನ್ನ ಕಲಿಕೆಗೆ ಅನುಕೂಲ ಆಯಿತು, ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ. ಸೊ ಚಾಲೆಂಜ್ ಆಗಿ ತಗೋಬೇಕು. ಎಸ್ ಎಸ್ ಎಸ್, ತಗೊಳ್ಳೇಬೇಕಾಗತ್ತೆ. ಈಗ ಒಂದೇ ಫಾರ್ಮೆಟಲ್ಲಿ ಸಿನಿಮಾ ನಡೀತಿರುತ್ತೆ, ಸಿನಿಮಾ ಅಲ್ಲಣ. ಈಗ ನಾವು ಸಿನಿಮಾ ಏನು ಗೊತ್ತಾ, ಯಾರು ಮಾಡದೇ ಇರೋ ಹಾಗೆ ಮಾಡಬೇಕು. ಯಾಕೆಂದ್ರೆ ಸಿನಿಮಾದಲ್ಲಿ ಮಾತ್ರ ಸಾಧ್ಯ, ಹಾಡಲ್ಲಿ ಮಾತ್ರ ಸಾಧ್ಯ. ಮಕ್ಕಳು ಮಾಡುವಾಗ ಎಲ್ಲರೂ ಮಾಡುವಂಗೆ ಮಾಡ್ಬೇಕು, ಬೇರೆ ತರ ಮಾಡಕ್ ಆಗಲ್ಲ. ನಾನು ಬೇರೆ ಏನೋ ಮಾಡ್ತೀನಿ ಡಿಫ್ರೆಂಟ್ ಆಗಿ ಅಂದ್ರೆ ಮಕ್ಕಳಾಗಲ್ಲ. ಸೊ ಆಬ್ವಿಯಸ್ಲಿ ನೀವು ಸಿನಿಮಾ ಮಾಡ್ಬೇಕಾದ್ರೆ ಈ ಪಾಲ್ಗಾರರು ಅಂತ ಹೇಳಿದ್ರಲ್ಲ, ಈಗ ಒಂದು ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ರಿಲೇಶನ್ಶಿಪ್ ಯಾವ ತರ ಇರಬೇಕು? ನಾನು ಅದನ್ನ ಹೇಗೆ ಹೇಳ್ತೀನಿ ಅಂದ್ರೆ, ಡೈರೆಕ್ಟರ್ ಬಂದು ತಾಯಿ, ಪ್ರೊಡ್ಯೂಸರ್ ಬಂದು ಅಥವಾ ಹಣ ಹಾಕುವನು ಪಾಲುದಾರ, ಯಾರು ಬರ್ತಾನಲ್ಲ ಅವನು ಬಂದು ತಂದೆ ಅಂತ. ಅವನು ಸರಿಯಾಗಿ ತಾಯಿಯನ್ನ ಪ್ರೀತಿಸಿದ್ರೆ, ಸರಿಯಾದ ರೀತಿಯಲ್ಲಿ ಪ್ರೀತಿಸಿದ್ರೆ ಮಕ್ಕಳಾಗತ್ತೆ, ಅದ್ರ ಬಗ್ಗೆ ಜನ ಮಾತಾಡ್ತಾರೆ. ಇವನು ಬ್ಯಾಕ್ ಫೈರ್ ಮಾಡಿದ್ರೆ ಮಕ್ಕಳಾಗಲ್ಲ, ಕೆಡವಾಗಿರುತ್ತೆ. ನನಗಾಗಿರೋ ಅಂದ್ರೆ ಗಾಂಧಿನಗರದ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಲ್ಲಿ ನಿರ್ಮಾಪಕರು, ಪ್ರೊಫೆಷನಲ್ ನಿರ್ಮಾಪಕರು, ಪಾಲುದಾರರು ಎಲ್ಲರನ್ನ ನೋಡಿದ್ದೀನಿ ಅಣ್ಣ, ಎಲ್ಲರೂ ನೋಡಿ ಎಲ್ಲರ ಯೋಗ್ಯತೆಗಳೆಲ್ಲ ಗೊತ್ತಾದ್ಮೇಲೆ ಈಗ ನನ್ನ ಸಿನಿಮಾಗಳು ನಾನೇ ನಿರ್ಮಾಣ ಮಾಡೋ ಹಂತಕ್ಕೆ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ನೀವು ತುಂಬಾ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದೀರಾ ಸಿನಿಮಾದಲ್ಲಿ. ಬಟ್ ನನಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾಗ್ಬೇಕು ಸ್ವಲ್ಪ. ಸೊ ಮೊದಲನೇದಾಗಿ ಯಾಕೆ ನಿಮಗೆ ಒಂದು ಸೀರಿಯಸ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಅಲ್ಲಿ ಕಾಮಿಡಿ ಮಾಡಬೇಕು ಅಂತ ಅನ್ಸುತ್ತೆ? ಫಾರ್ ಎಕ್ಸಾಂಪಲ್, ಈಗ ಎದ್ದೇಳು ಮಂಜುನಾಥ ಸಿನಿಮಾದಲ್ಲಿ ನಾನು ಒಂದು ತುಂಬಾ ಸೀರಿಯಸ್ ಸೀನ್ ನೋಡ್ತಾ ಇರ್ತೀನಿ, ಸಡನ್ ಆಗಿ ಅವರು ಜಗ್ಗೇಶ್ ಕ್ಯಾರೆಕ್ಟರ್ ಹೇಳ್ತಾರೆ, ಎಲ್ರ ಮುಂದೆ ನಾನು ಹೆಂಡತಿ ಬಿಟ್ಬಿಟ್ರೆ ಉಮೇಶ್ ರೆಡ್ಡಿ ಅವ್ರು ಬೇಜಾರು ಮಾಡ್ಕೋತಾರೆ. ಪ್ರಮಾಣ ಮಾಡಿಸಿ, ಪ್ರಮಾಣ ಮಾಡಿ. ಹೌದು ಅಣ್ಣ, ಅದು ಯಾಕೆ, ವೈ ಡು ಯು ಲವ್ ಬ್ಲ್ಯಾಕ್ ಹ್ಯೂಮರ್ ಅಂದ್ರೆ? ನನಗೆ ಜಗತ್ತು ಅಲ್ಲಿ ಸತ್ಯ ಅಂತಿದ್ರೆ ಅದು ಹಾಸ್ಯ ಅಂತೀನಿ. ನಿಮ್ಗೆ ಕಚ್ಚುಗಳು ಇಟ್ಟು ಸ್ವಲ್ಪ ಹೊತ್ತು ನಗಿಸ್ಬೋದು, ಇರಿಟೇಟ್ ಆಗ್ಬಿಡ್ತೀರಿ. ಹಾಸ್ಯ ನಿಮ್ಗೆ ಯಾರು ಒತ್ತಾಯ ಮಾಡಕ್ ಆಗಲ್ಲ ಸರ್. ಅದು ಕೆಲವು ಸಿನಿಮಾ ಹೋಗ್ತೀವಿ ಸರ್, ಕಚ್ಚುಗಳು ಇಟ್ಟಂಗಿದೆ ಸರ್, ಹಿಂಸೆ ಸರ್, ಕಾಮಿಡಿ ಫಿಲಮ್ ಅಂತಾರೆ ಅಂತ. ಇಲ್ಲಿ ನ್ಯಾಚುರಲ್ ಅನ್ನಿಸ್ಬೇಕು, ಆ ನ್ಯಾಚುರಲ್ ನೇಚರ್ ಅಂದ್ರೆ ಹಾಸ್ಯ ಅಂತೀನಿ. ಮನುಷ್ಯ ಅನ್ನೋ ಪ್ರಾಣಿಗೆ ಪ್ರಕೃತಿ ಕೊಟ್ಟಿರೋ ಗಿಫ್ಟ್ ಹಾಸ್ಯ, ಭಾಷೆ, ಭಾಷೆಯಿಂದ ಗಿಫ್ಟ್. ನಾನು ಹೇಳ್ತೀನಿ, ಸೃಷ್ಟಿಯಲ್ಲಿ ಬೆಸ್ಟ್ ಏನು ಅಂತಂದ್ರೆ ದೇವರು ಅಂತ. ದೇವರು ಅನ್ನೋದು ಮನುಷ್ಯ ಸೃಷ್ಟಿ ಮಾಡ್ಕೋತಾನೆ, ಆದ್ರೆ ಮನುಷ್ಯ ಸೃಷ್ಟಿ ಮಾಡಿದ ಬೆಸ್ಟ್ ಅಂದ್ರೆ ಭಾಷೆ. ಓಕೆ, ಆ ಭಾಷೆಯಿಂದ ಹಾಸ್ಯ, ಆ ಟೈಮಿಂಗ್ ಹಿಡಿದು ನಗಿಸುವಂಥದ್ದು. ನಗು ತುಂಬಾ ದೊಡ್ಡದು ಅಂತ, ಎಲ್ಲ ಸಂದರ್ಭದಲ್ಲೂ ತರಬಹುದು ಅಂತ. ಯಾಕೆಂದ್ರೆ ನಿಮಗೆ ಅದು ಹೇಳ್ತೀರಿ, ಅದು ಹುಟ್ಟು ಹೇಗಿರಬಹುದು ಅಂತ. ತುಂಬಾ ಬಡತನ, ಬಡತನದಲ್ಲಿ ನಮ್ಮ ಮನೆಗಳಲ್ಲಿ ಊಟಕ್ಕೆ ಕೂತಾಗ ಹೇಗಿರ್ತಿತ್ತು ಅಂದ್ರೆ, ನಮ್ಮ ತಂದೆ, ನಮ್ಮ ಅಣ್ಣ, ನಾನು, ನಮ್ಮ ತಾತ, ಅವ್ರು 98 ವರ್ಷ ಇದ್ದು ಅವರು, ನನ್ನ ತಂಗಿ, ನನ್ನ ತಾಯಿ, ಇದೇ ತರ ಒಂದು 20 ವರ್ಷ ಊಟ ಮಾಡಿದೀವಿ. ಓಕೆ, ನನಗೆ ಹಾಸ್ಯ ಹುಟ್ಟುತ್ತೆ ಏನೋ ಒಂದು ಅವತ್ತು ಬೆಳಿಗ್ಗೆ ಕ್ಲಾಸ್ ಅಲ್ಲೋ ಅಲ್ಲೋ ಇಲ್ಲೋ. ಇವತ್ತು ಈ ಜೋಕ್ನ ಮನೇಲಿ ಹೇಳ್ತೀನಿ, ನಮ್ಮ ಅಣ್ಣ ತೆರೆಯಕ್ಕಾಗಲ್ಲ ಅವನಿಗೆ, ನಕ್ಕರೆ ಅವನ ಬಾಯಲ್ಲಿರೋ ಅನ್ನ ತಾತನ ಎಲೆಗೆ ಬೀಳುತ್ತೆ. ತಾತನ ಎಲೆಗೆ ಬಿತ್ತು ಅಂದ್ರೆ ಊಟ ಎಲ್ಲ 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 ಗಬ್ಬಿದ್ದೋಗುತ್ತಲ್ಲಿ. ಇದು ನಕ್ಕರೆ ನಾನು ಎಂಟರ್ಟೈನರ್, ನಾನು ಹಾಸ್ಯ ಉತ್ಪತ್ತಿ ಮಾಡಬಲ್ಲೆ ಅಂತ ನನ್ನ ನಾನೇ ಚೆಕ್ ಮಾಡ್ಕೊಳಕ್ಕೆ ಟ್ರೈ ಮಾಡೋದು. ನಮ್ಮ ಅಣ್ಣ ನಕ್ಕುವ ಟಕ್ಕನ ಹೋದ್ರು, ಎಲ್ಲ ನಾನು ಅನ್ಕೊಂಡಂಗೆ ಆಯ್ತು, ಓಹೋ ಐ ಕ್ಯಾನ್ ಮೇಕ್ ದೆಮ್ ಲಾಫ್ ಅಂತ. ಸೊ ಹೀಗೆ ಸೃಷ್ಟಿಯಾಗಿ ನನಗೆ ಲಾಫ್ ಎಲ್ಲದರಲ್ಲೂ ಲಾಫ್ಟರ್ ಕಾಣಕ್ ಶುರು ಆಯ್ತು. ನೀವು ಯಾವುದೇ ಒಂದು ಕಿತ್ತೋಗ್ರ ಪ್ರಸಂಗ ಹೇಳಿ ಸ್ವಾಮಿ, ನಾನು ನಾನು ಎಷ್ಟೊತ್ತಿ ಮನೇಲಿ ಬೈತಿರ್ತಾರೆ, ಸಂದರ್ಭ ಅಲ್ದೇ ಇರೋ ಕಡೆ ಕೊಡ್ತೀರಿ ನೀವು ಅಂತ, ನಾನು ಏನ್ ಮಾಡ್ಲಿ ಅಂತ. ತುಂಬಾ ಎಲ್ಲರೂ ಅವ್ರು ಏನ್ಕೋತಾರೆ ಇವ್ರು ಅನ್ಕೋತಾರೆ,
ನಗು ಬಂದ್ರೆ ನಕ್ ಬಿಡ್ಬೇಕು ಅಂತ ಅಷ್ಟೇ. ನಗು ಅದ್ಭುತವಾದ ಗಿಫ್ಟ್ ಅಣ್ಣ, ನಕ್ಕರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾರೆ, ಕಾಯಿಲೆ ಇರಲ್ಲ. ಸರ್, ಈಗ ನೀವು ಆಬ್ವಿಯಸ್ಲಿ ಜಗ್ಗೇಶ್ ಅವ್ರ ಜೊತೆ ಮೂರು ಸಿನಿಮಾ, ಧನಂಜಯ್ ಜೊತೆ ಎರಡು ಸಿನಿಮಾ ಮಾಡಿದ್ದೀರಾ, ನನಗೇನನ್ಸುತ್ತೆ ಅಂದರೆ ಇವಾಗ ಗುರುಪ್ರಸಾದ್ ಅವರು ಈ ಥರ ಸೂಪರ್ ಸ್ಟಾರ್ ಜೊತೆ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ. ಸೊ ನಾನು ಜಸ್ಟ್ ಐ ಗಿವ್ ಯು ಸಮ್ ನೇಮ್ಸ್, ನೀವು ಅವ್ರ ಪ್ರತಿಭೆ ಬಗ್ಗೆ ಮಾತಾಡ್ಬೋದು, ಆ್ಯಂಡ್ ನಿಮಗೆ ಏನಾದ್ರು ಒಂದು ಕತೆ ಅನ್ನೋದಿದ್ರೆ ಯಾವ ಥರ ಇರುತ್ತೆ ಅವ್ರಿಗೆ ಅಂತ. ಮೊದಲನೇದಾಗಿ ದರ್ಶನ್ ಅವರು. ನಾನು ತಮಾಷೆ ಮಾಡ್ತಿರ್ತೀನಿ, ದರ್ಶನ್ ಅವರು ನಾನು ಸಿನಿಮಾ ಮಾಡಿದ್ರೆ ಅದಕ್ಕೆ ಟೈಟ್ಲ್ ಬಂದು ದರ್ಶನ್ ಭಾಗ್ಯ, ಸಿದ್ದರಾಮಯ್ಯ ಅವರೇ ಕಟ್ ಮಾಡೋದು. ಲವ್ಲಿ. ಸುದೀಪ್. ಸುದೀಪ್ ಅವರು ನಾನು ತುಂಬ ಈಗ ಫಿಲಮ್ ನೋಡಿರೋದು ಕನ್ನಡ ಹುಡುಗ, ನನಗೆ ಅಷ್ಟು ಗೌರವ ಇದೆ, ಪ್ರೀತಿ ಇದೆ. ನಾನು ತುಂಬ ಇಷ್ಟಪಡುವಂತಹ ನಾಯಕರು ಅವರು, ಕಥಾನಾಯಕರು. ಅವ್ರನ್ನ ಹೇಳ್ತೇನೆ ನಾನು ಅಂದರೆ, ಸರ್ ಒಂದು ವಿಚಿತ್ರವಾದ ದಿನ ಮಾಡ್ಬೇಕು ಸರ್ ನಿಮ್ಗೆ ನಾನು ಅಂತ ನಾನು ಸಿಕ್ಕಾಗ ಮಾತಾಡೋ ಹೇಳ್ತೀನಿ. ಅಂದರೆ ಅದು ಸ್ಕ್ರಿಪ್ಟ್ ಆಗ್ಬೇಕಣ್ಣ, ಬೆಸ್ಟ್ ಸ್ಕ್ರಿಪ್ಟ್ ಆಗಬೇಕು. ನಾನು ಅದಕ್ಕೆ ಟೈಟ್ಲ್ ಗೀಟ್ಲ್ ಅಂತ ಏನು ಇಟ್ಟಿಲ್ಲ, ಬಟ್ ಸುದೀಪ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಟ್ರೂ ಅನ್ನ ಸೆಕೆಂಡ್ ಒಳ್ಳೆ ಕಲಾವಿದ. ಶಿವಣ್ಣ. ಅಯ್ಯೋ, ಅದು ನಾನು ಮೊನ್ನೆ ಜೋಕ್ ಮಾಡ್ತಾ ಇದ್ದೆ, ಶಿವಣ್ಣಂದು ನಾನು ಒಂದು ಸಿನಿಮಾ ಮಾಡೋ ಅವಕಾಶಗಳೆಲ್ಲ ಬಂದು ಪ್ರೊಡ್ಯೂಸರ್ ಸಮಸ್ಯೆ ಆಗಿ ಆಗಲಿಲ್ಲ. ಯಾವತ್ತೋ ಒಂದಿನ ಮಾಡ್ತೀನಿ ಅಣ್ಣ. ಶಿವಣ್ಣನ ಫಿಲಮ್ ಮಾಡಲಿಲ್ಲ ಅಂದರೆ ನಾನು ಅಣ್ಣ ಅವ್ರು ಡೈರೆಕ್ಟ್ ಮಾಡಬೇಕು ಅಂತಿತ್ತು. ಅಣ್ಣ ಅವರು ವಯಸ್ಸಾಗಿತ್ತು, ಆಮೇಲೆ ಹೋದ್ರು, ಆಗಲೇ ಇಲ್ಲ, ಅವಕಾಶ ಬರಲ್ಲ. ಅಣ್ಣ ಅವರು ಜಯತೆ ಜಯತೆ ಸಾಂಗ್ ಮಾಡಿದ್ರೆ ಹಾಡಬೇಕಿತ್ತು, ನನಗೆ ಹಾಡ್ತೀನಿ ಅಂತ ಹೇಳಿದರು. ಹಾಡ್ತೀನಿ, ಹಾಡ್ತೀನಿ, ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು. ಅಣ್ಣ ಹಾಡ್ಕೊಟ್ಬಿಡಿ ಅಂತ. ಅದೇ ಜಗೇಶ್ ಅವ್ರ ಮೂರನೇ ಚಿತ್ರ ಕ್ಲೈಮ್ಯಾಕ್ಸ್ ಸಾಂಗ್ ಚೆನ್ನಾಗಿರುತ್ತೆ, ಕುರಾ ಸೀತಾರಾಮ್ ಶಾಸ್ತ್ರಿಗೆ ಬರೆದಿರೋದು ಎಲ್ಲ ನೆಪ್ಪಿಟ್ಕೊಂಡು ಹೇಳಿದ್ರು. ಅವ್ರನ್ನ ಹಾಡ್ಸಕ್ ಆಗ್ಲಿಲ್ಲ ಕಾರಣಾಂತರಗಳಿಂದ, ಅವ್ರ ಆರೋಗ್ಯ ಸಮಸ್ಯೆಗಳಿತ್ತು, ಅದು ಹೊರಗಡೆ ಹೇಳಕ್ಕಾಗಲ್ಲ. ಇದೆಲ್ಲ ಆಯ್ತು. ಆಮೇಲೆ ಶಿವಣ್ಣ ಮಾಡ್ಬೇಕು ಅಂತ ಸ್ವಲ್ಪ ಓಡಾಟಗಳಾಯ್ತು, ಪ್ರೊಡ್ಯೂಸರ್ಗಳೆಲ್ಲ ರೆಡಿ ಆಗಿ ಎಲ್ಲ ಆಗಿ ಕೊನೆಗೆ ಏನೇನು ಆಗ್ಬೇಕು ಅಂದ್ರೆ ಸ್ವಲ್ಪ ಆಗ್ಲಿಲ್ಲ ಬೇರೆ ಕಾರಣಗಳಿಗೆ. ಆ ಟೈಮಲ್ಲಿ ಪುನೀತ್ ಅವ್ರ ಜೊತೆ ಕನೆಕ್ಷನ್ ಆಗೋಯ್ತು. ನಾನು ಪುನೀತ್ ಅವ್ರಲ್ಲೇ ರಾಜ್ಕುಮಾರ್ ಅವ್ರು ನೋಡ್ಬಿಟ್ಟೆ. ಈಗಲೂ ಹೇಳ್ತಾರೆ ಅವ್ರ ಲೆಗಸಿ ಕ್ಯಾರಿ ಫಾರ್ವರ್ಡ್ ಮಾಡಿ. ಸರ್, ಕೊನೆಯದಾಗಿ ಯಶ್. ಯಶ್ ಯಶ್ ಹಳೆಯ ಪರಿಚಯ. ಓಕೆ, ಹಳೆಯ ಪರಿಚಯ. ಅವರು ಯಾವುದೋ ಒಂದು ಫಿಲಮ್ದು ಸಾಂಗ್ ಎಲ್ಲ ನೋಡಿ ಸರ್, ಆ ಫಿಲಮ್ ಬಂದಿತ್ತ ಅಣ್ಣ, ನಿಮಗೂ ಬ್ಲಾಂಕ್ ಚೆಕ್ ಇದೆ, ನನಗೂ ಬ್ಲಾಂಕ್ ಇದು ಬ್ಲಾಂಕ್ ಚೆಕ್ ಥರ ಯಾವ್ದಾರು ಬಳಸ್ಕೊಳ್ಳೋಣ, ಬಟ್ ಆ ಫಿಲಮ್ ಬಂದು ಚೆನ್ನಾಗಿದೆ ಅಂತ, ಹೆಂಗಿದ್ರು ಚೆನ್ನಾಗಿದೆ ಅಂತ ಕಡೆ ಹೇಳೋಕ್ಕಾಗಲ್ಲಪ್ಪ ಅಂತೇಳಿ ಆ ಥರ ಆತ್ಮೀರು. ಅದೇನು ಈಗ ನೀವು ನಿಮ್ಮ ಸಿನಿಮಾದಲ್ಲಿ ಕ್ಯಾಮಿಯೋಸ್ ಮಾಡ್ತೀರಾ, ಸಣ್ಣ ಸಣ್ಣ ರೋಲಲ್ಲಿ ಬಂದು, ಬಟ್ ಎಫೆಕ್ಟಿವ್ ಆಗೂ ಇರುತ್ತೆ, ಬಟ್ ಒಂದು ಫುಲ್ ಫ್ಲೆಜ್ಡ್ ಮೆಮೊರಬಲ್ ಕ್ಯಾರೆಕ್ಟರ್ ಮಾಡಬೇಕು ಅಂದರೆ ಯಾವುದು? ನನಗೆ ಇತ್ತೀಚೆಗೆ ಕಾಡ್ತಿರೋದು ಒಂದು ಹೇಳ್ತೀನಿ, ಯಾರು ನಿರ್ಮಾಪಕರು ಇದ್ದರೆ, ಚಿಕ್ಕ ಬಜೆಟ್ ಇದ್ದು ಆನೆಸ್ಟ್ ಆಗಿ ನನ್ನ ಮಾತು ಕೇಳೋರಾಗಿದ್ದರೆ ದಯವಿಟ್ಟು ಬನ್ನಿ, ಹಿಂದೂ ಕಡೆನೇ ಇದು ಮಾಡಿಸಿ ಮಾತಾಡಿದಾರೆ, ಮೇಲ್ ಮಾಡಿ ಅಥವಾ ಕೂತ ಮಾತಾಡೋಣ. ನನಗೆ ತುಂಬ ಆಸೆ ಇರೋದು, ನಾನು ರಾಜ್ಬಿ ಶೆಟ್ಟಿ ಅಣ್ಣ ತಮ್ಮಂದ್ರೆ ಆ್ಯಕ್ಟ್ ಮಾಡಬೇಕು. ನಾನು ಅಣ್ಣ, ರಾಜ್ಬಿ ಶೆಟ್ಟಿ ತಮ್ಮ. ಯಾಕೆಂದರೆ ರಾಜ್ಬಿ ಶೆಟ್ಟಿ ನನಗೆ ತಮ್ಮ ಆದರು, ಅವ್ರು ದೊಡ್ಡದು ನನ್ನ ಚಿಕ್ಕದು. ಚೀಪು 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 ಉಪೇಂದ್ರ ಸಾಂಗ್ ಬಿಟ್ಟಿದ್ದಾರೆ, ಅವ್ರದೇ ದೊಡ್ಡದು ನನ್ನದೇ ಚಿಕ್ಕದು ಸಾಂಗ್ ಚೀಪು. ಲವ್ಲಿ. ಅಲ್ಲ ಸೀರಿಯಸ್ ಆಗಿ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ. ರಾಜ್ಬಿ ಶೆಟ್ಟಿ ನಾನು ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡಿ ಅಣ್ಣ ತಮ್ಮಂದ್ರು ತಲೆಯಾಟಗಳಣ್ಣ. ನಾನು ಇದನ್ನ ಜಗ್ಗೇಶ್ ಇದು ಇವ್ರಿಗೆ ಭಜನೆ ಅಂತ ಒಂದು ಸಿನಿಮಾ ಟೈಟ್ಲ್ ಇಟ್ಟಿದ್ದೆ. ಜಗ್ಗೇಶ್ ಕಾಶಿನಾಥ್ ಅವ್ರ ಕಾಂಬಿನೇಷನ್ ಸ್ಕ್ರಿಪ್ಟ್ ಮಾಡಿದ್ದೆ, ಅದು ಕಾಶಿನಾಥ್ ಅವ್ರು ಹೋಗ್ಬಿಟ್ರು. ಆಮೇಲೆ ಜಗ್ಗೇಶ್ ಅವ್ರ ಕಾಂಬಿನೇಷನ್ ಸಿಕ್ಕಿಲ್ಲ, ಇನ್ನಾರು ಮಾಡೋಕ್ಕಲ್ಲ. ಈಗ ಇದಾದ್ರೆ ಜಗ್ಗೇಶ್ ಮತ್ತು ಆಪ ಅದೇ ಕಥೆನ ನಾನು ರಾಜ್ಬಿ ಶೆಟ್ಟಿ ಮಾಡ್ಬೋದು. ಇಬ್ರು ಬಾಲ್ಡು ಗಡ್ಡ ಬಿಟ್ಕೊಂಡು ಈ ತರ ಹಾಕೊಂಡು ಕೂತ್ಕೊಂಡು, ಇಬ್ರು ಡೈರೆಕ್ಟರ್ಸ್, ಇಬ್ರು ಸ್ಕ್ರಿಪ್ಟ್ ರೈಟರ್ಸ್, ಜಗಳಗಾಗ್ಬೋದು, ಒಂಥರ ವಿಶೇಷವಾಗಿರುತ್ತಲ್ಲ ಇದು ಮಾರ್ಕೆಟಬಲ್. ಆಮೇಲೆ ಲೋ ಬಜೆಟ್ ಕರೆಕ್ಟಾಗಿ ಕೂತ್ಕೊಂಡು ಮಾಡಿದ್ರೆ ಒಂದು ತಿಂಗಳು ಸ್ಕ್ರಿಪ್ಟು, ಒಂದು ತಿಂಗಳು ಶೂಟಿಂಗು, ಒಂದೆರಡು ತಿಂಗಳು ಪೋಸ್ಟ್ ಪ್ರೊಡಕ್ಷನ್, ಡಿಸೆಂಬರ್ 2 ರಿಲೀಸು. ಹಾಕಿರೋ ದುಡ್ಡು ಸೇಫ್, ನಾನು ಗ್ಯಾರಂಟಿ ಕಣಪ್ಪ ಆಸ್ ಎ ಪ್ರೊಡ್ಯೂಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್, ತುಂಬ ನಕ್ಸಿದ್ರಿ, ಅದಾಗಿ ಇನ್ಸೈಟ್ಫುಲ್ ಆಗೂ ಇತ್ತು ಇಂಟರ್ವ್ಯೂ. ಥ್ಯಾಂಕ್ ಯು ಸೋ ಮಚ್. ಕರ್ಕೊಂಡು ಚೆನ್ನಾಗಿತ್ತು, ಎಲ್ಲರೂ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾರ್ಚ್ 8 ಸಿಗೋಣ, ಮಾಡ್ದೆ ನೋಡಿ.